ಇವತ್ತು ನಾನು ಮಾತನಾಡುವಂತ ವಿಚಾರ ಮುಖ್ಯವಾಗಿಯೂ ದೇವ ಜನರ ಯಾಜಕತ್ವ ಎನ್ನುವಂತ ಪ್ರಸ್ತಾಪದ ಮೇಲೆ ಮಾತನಾಡಲಿಕ್ಕೆ ನಾನು ಇಷ್ಟಪಡುತ್ತೇನೆ. ದೇವ ಜನರು ಎಲ್ಲರೂ ಸಹ ದೇವರಿಗೆ ಯಜ್ಞಗಳನ್ನು ಅರ್ಪಿಸುವಂತ ಯಾಜಕರಾಗಿದ್ದಾರೆ ಎನ್ನುವಂತ ಸತ್ಯವನ್ನು ನಾವು ದೇವರ ವಾಕ್ಯದಿಂದ ಕಲಿಯಲಿಕ್ಕಿದ್ದೇವೆ. ನಮ್ಮ ಸಹೋದರ ಸಭೆಗಳಲ್ಲಿ ನಾವು ಎತ್ತಿ ಹಿಡಿಯುವಂತ ಅನೇಕ ಹೊಸ ಒಡಂಬಡಿಕೆಯ ತತ್ವಗಳಲ್ಲಿ ಈ ಒಂದು ಬೋಧನೆಯು ಕೂಡ ಬಹಳ ಪ್ರಾಮುಖ್ಯವಾದಂತಾಗಿದೆ ಎಂಬುದಾಗಿ ಮೊದಲನೇದಾಗಿ ಹೇಳುವುದಕ್ಕಾಗಿ ನಾನು ಇಷ್ಟಪಡುತ್ತೇನೆ. ಇಬ್ರಿಯದವರಿಗೆ ಬರೆದ ಪತ್ರಿಕೆಯಲ್ಲಿ ಅದರ ಬರಹಗಾರನು ಒಂದು ವೇಳೆ ಆ ಬರಹಗಾರನು ಪೌಲನಾಗಿರಬಹುದು, ಆತನು ಯೇಸು ಕ್ರಿಸ್ತನ ಯಾಜಕತ್ವ ಎನ್ನುವಂತ ವಿಚಾರದ ಮೇಲೆ ಆತನು ನಾಲ್ಕನೇ ಅಧ್ಯಾಯದಿಂದ ಮಾತನಾಡುತ್ತಾನೆ. ಆಮೇಲೆ ಐದನೇ ಅಧ್ಯಾಯಕ್ಕೆ ಬರುವಾಗ ಆತನು ಹೇಳ್ತಾನೆ, ಸಹೋದರರೇ ಈ ವಿಚಾರಗಳ ಬಗ್ಗೆ ನಾನು ನಿಮ್ಮ ಜೊತೆಯಲ್ಲಿ ಬಹಳ ಸಂಗತಿಗಳನ್ನು ಹೇಳಬೇಕಾಗಿದೆ, ಆದರೆ ಈ ಸತ್ಯಗಳನ್ನು ತಿಳಿದುಕೊಳ್ಳುವಂತೆ ನೀವು ಇನ್ನೂ ಆತ್ಮೀಕವಾದಂತ ಬೆಳವಣಿಗೆಗೆ ಬರಲಿಲ್ಲ. ಯು ಹ್ಯಾವ್ ನಾಟ್ ರೀಚ್ ದ ಸ್ಪಿರಿಚುವಲ್ ಮೆಚುರಿಟಿ ಟು ಅಂಡರ್ಸ್ಟ್ಯಾಂಡ್ ದೀಸ್ ಟ್ರೂತ್ಸ್. ಈ ಸತ್ಯಗಳನ್ನು ಇನ್ನೂ ನಿಮಗೆ ಅರ್ಥವಾಗುವುದಿಲ್ಲ, ಯಾಕೆಂತ ಹೇಳಿದ್ರೆ ನೀವು ಇನ್ನೂ ಸಹ ಆತ್ಮೀಕವಾಗಿ ಕೂಸುಗಳಾಗಿದ್ದೀರಿ. ಕಾಲವು ನೋಡಿದರೆ ನೀವೀಗ ಬೋಧಕರಾಗಬೇಕಾಗಿತ್ತು, ಆದರೆ ಅನೇಕ ವರ್ಷಗಳು ಗತಿಸಿದರೂ ಆತ್ಮೀಕ ಪೋಷಣೆ ಇಲ್ಲದೆ ಇವತ್ತು ಸಹ ಅಥವಾ ಇವತ್ತಿನವರೆಗೆ ನೀವು ಆತ್ಮೀಕ ಕೂಸುಗಳಾಗಿದ್ದೀರಾ. ಇನ್ನೂ ಸಹ ನಿಮಗೆ ಹಾಲನ್ನೇ ಕೊಡಬೇಕಾಗಿದೆ. ದೇವರ ವಾಕ್ಯದ ಗಟ್ಟಿಯಾದಂತ ಆಹಾರವನ್ನು ತಿನ್ನುವುದಕ್ಕೆ ನಿಮ್ಮಿಂದ ಸಾಧ್ಯವಾಗುವುದಿಲ್ಲ, ಅವು ನಿಮಗೆ ಜೀರ್ಣವಾಗುವುದಿಲ್ಲ. ಹಾಗಾಗಿ ಈ ವಿಚಾರಗಳ ಬಗ್ಗೆ ಮಾತನಾಡಲು ಬಹಳಷ್ಟು ಇದ್ದರೂ ಕೂಡ ನಾನು ಈಗ ಅದರ ಬಗ್ಗೆ ಮಾತನಾಡುವುದಿಲ್ಲ ಎಂಬುದಾಗಿ ಪೌಲನು ಈ ಇಬ್ರಿಯದವರಿಗೆ ಬರೆದ ಪತ್ರಿಕೆಯಲ್ಲಿ ತನ್ನ ಓದುಗಾರರನ್ನು ತನ್ನ ವಾಕ್ಯ ಅದನ್ನು ಓದುವಂತವರನ್ನು ಆತನು ಹೇಳುವಂತವನಾಗಿದ್ದಾನೆ. ಇದೇ ರೀತಿಯಾಗಿ ಅನೇಕ ವಿಶ್ವಾಸಿಗಳು ಇನ್ನೂ ಆತ್ಮೀಕವಾದಂತ ಪರಿಪಕ್ವತೆಗೆ ಬರಲಿಲ್ಲ. ಹಾಗಾಗಿ ದೇವರ ವಾಕ್ಯದಲ್ಲಿ ಇರುವಂತ ಆಳವಾದಂತ ಸತ್ಯಗಳನ್ನು ತಿಳ್ಕೊಳ್ಳಲು ಅವರಿಂದ ಸಾಧ್ಯವಾಗುತ್ತಾ ಇಲ್ಲ. ಇವತ್ತು ಸಹ ಅನೇಕರು ಆ ಹಾಲನ್ನೇ ಬಯಸುತ್ತಾರೆ, ಗಟ್ಟಿಯಾದಂತ ಆಹಾರ ನಮಗೆ ಬೇಡ. ಆ ದೇವರ ವಾಕ್ಯದ ಆಳವಾದಂತ ಬೋಧನೆಗಳನ್ನು ತಿಳ್ಕೊಳ್ಳುವಷ್ಟು ನಮಗೆ ಇನ್ನೂ ಸಾಧ್ಯವಾಗ್ತಾ ಇಲ್ಲ, ನಮಗೆ ಅದರ ಅಷ್ಟು ಪರಿಪಕ್ವತೆಗೆ ನಾವು ಬರಲಿಲ್ಲ, ಹಾಗಾಗಿ ನಮಗೆ ಹಾಲನ್ನೇ ಕೊಡಿ ಎಂಬುದಾಗಿ ಕೂಗುವಂತ ಅನೇಕ ವಿಶ್ವಾಸಿಗಳು ನಮ್ಮ ಮಧ್ಯದಲ್ಲಿದ್ದಾರೆ. ಹಾಗಾಗಿ ಒಂದು ವೇಳೆ ಈ ಒಂದು ಸೂಮಾಪಿನ ಮುಖಾಂತರವಾಗಿ ನನ್ನನ್ನು ಕೇಳುತ್ತಿರುವಂತ ನಿಮ್ಮಲ್ಲಿ ಕೆಲವರು ಒಂದು ವೇಳೆ ಇನ್ನು ಆ ಕೂಸುಗಳಂದೇ ಇರಬಹುದು, ಈ ಸತ್ಯವನ್ನು ಅದನ್ನು ಅರ್ಥ ಮಾಡಿಕೊಳ್ಳುವಂತ ಸಾಮರ್ಥ್ಯ ನಿಮ್ಮಲ್ಲಿ ಇದೆಯೋ ಇಲ್ಲವೋ ಎಂಬುದನ್ನು ಗೊತ್ತಿಲ್ಲ. ಆದ್ರೆ ಇದು ಕೇವಲ ಹಾಲಿನ ಬೋಧನೆ ಅಲ್ಲ, ಅಥವಾ ಬಹಳ ಸರಳವಾಗಿರುವಂತ ಒಂದು ತತ್ವವಲ್ಲ, ಇದು ನಾವೆಲ್ಲರೂ ಗಂಭೀರವಾಗಿ ಕಲಿಯಬೇಕಾದದ್ದು, ಆಳವಾಗಿ ಕಲಿಯಬೇಕಾದದ್ದು, ಮನಸ್ಸನ್ನಿಟ್ಟು ಗಮನವನ್ನು ಕೊಟ್ಟು ಕಲಿಯಬೇಕಾದಂತ ಪ್ರಾಮುಖ್ಯವಾದಂತ ವಿಚಾರವಾಗಿದೆ ಎಂಬುದಾಗಿ ಹೇಳುವುದಕ್ಕೆ ನಾನು ಮೊದಲನೇದಾಗಿ ಇಷ್ಟಪಡುತ್ತೇನೆ. ಪ್ರಿಯರೇ, ನಾವು ದೇವರ ವಾಕ್ಯದ ಆಳವಾದಂತ ಸಂಗತಿಗಳನ್ನು ಕಲಿತುಕೊಳ್ಳಬೇಕು. ಯಾವಾಗಲೂ ಆ ಹಾಲು ಹೊಸುಗಳಿಗೆ ಚಿಕ್ಕ ಮಕ್ಕಳಿಗೆ ಹೊಡುವ ಹಾಗೆ ಹಾಲನ್ನು ಬಯಸುವಂತದ್ದು ಸರಿಯಾದಂತ ವಿಚಾರವಲ್ಲ. ದೇವರು ಒದಗಿಸ್ತಾನೆ, ದೇವರು ಕೊಡುತ್ತಾನೆ, ದೇವರು ನಡೆಸ್ತಾನೆ, ದೇವರು ಕಾಪಾಡುತ್ತಾನೆ, ದೇವರು ವಾಸಿ ಮಾಡುತ್ತಾನೆ, ದೇವರು ಸಾಲವನ್ನು ನೀಗಿಸ್ತಾನೆ, ದೇವರು ಗುಣಪಡಿಸುತ್ತಾನೆ, ಸ್ವಸ್ಥ ಮಾಡುತ್ತಾನೆ. ಇವುಗಳೆಲ್ಲ ಕೇವಲ ಹಾಲಿನೋಪಾದಿಯಲ್ಲಿರುವಂತ ಆಹಾರವಾಗಿದೆ. ಆದ್ರೆ
ಅದಕ್ಕಿಂತ ಆಳವಾದಂತ ಗಟ್ಟಿಯಾದಂತ ಆಹಾರವು ದೇವರ ವಾಕ್ಯದಲ್ಲಿದೆ. ಅದರಲ್ಲಿ ಒಂದಾಗಿದೆ ಈ ದೇವರ ಮಕ್ಕಳ ಯಾಜಕತ್ವ ಎನ್ನುವಂತ ಈ ಒಂದು ಬೋಧನೆ ಎಂಬುದಾಗಿ ಮೊದಲನೇದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಸೊ ಈ ಒಂದು ಅಧ್ಯಯನದಲ್ಲಿ ನಾವು ಹೇಳುವಂತ ವಿಚಾರ ಅಥವಾ ದೇವರ ವಾಕ್ಯದಲ್ಲಿ ಇರುವಂತಹ ವಿಚಾರವನ್ನು ನಾವು ಬಿಚ್ಚಿ ಹೇಳುವಾಗ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು, ರಕ್ಷಿಸಲ್ಪಟ್ಟಂತ ದೀಕ್ಷಾಸ್ನಾನವನ್ನು ತೆಗೆದುಕೊಂಡಂತ ಪ್ರತಿಯೊಬ್ಬ ವಿಶ್ವಾಸಿಗಳು ಸಹ ಯಾಜಕರಾಗಿದ್ದಾರೆ ಎಂಬುದಾಗಿ. ನಾವು ಯಾಜಕರಾಗಿದ್ದೇವೆ, ವಿಶ್ವಾಸಿಗಳು ಯಾಜಕರಾಗಿದ್ದಾರೆ ಎನ್ನುವಂತ ವಿಚಾರವನ್ನು ಇದರ ಮುಖಾಂತರವಾಗಿ ನಾವು ಕಲಿಯಲಿಕ್ಕಿದ್ದೇವೆ. ಹಾಗಾದ್ರೆ ನೀವು ಕೇಳ್ಬಹುದು, ಅಯ್ಯ ನೀವು ಹೇಳ್ತೀರಲ್ಲ ನಾವೆಲ್ಲ ಯಾಜಕರು ಎಂಬುದಾಗಿ, ಆದ್ರೆ ನಮ್ಮಲ್ಲಿ ಉದ್ದವಾದಂತ ಬಿಳಿ ಬಟ್ಟೆಗಳಿಲ್ಲ, ನಮಗೆ ಆರ್ಡಿನೇಷನ್ ಆಗಲಿಲ್ಲ, ನಾವು ಸಾಮಾನ್ಯವಾಗಿ ಸಾಧಾರಣ ವಿಶ್ವಾಸಿಗಳಾಗಿದ್ದೇವೆ. ಆದ್ರೆ ಈ ಯಾಜಕರು ಎಂಬುದಾಗಿ ಹೇಳುವಂತವರು ಅವರಿಗೆ ವಿಶೇಷವಾದಂತ ಆರ್ಡಿನೇಷನ್ ಬೇಕಾಗಿದೆ, ಯಾರಿಂದಾದ್ರೂ ನೇಮಿಸಲ್ಪಟ್ಟವರಾಗಿರ್ಬೇಕಾಗುತ್ತದೆ, ಅವರಿಗೆ ಬಟ್ಟೆ ಇರಬೇಕು, ಕೆಲವು ಸಭಾ ಪಂಗಡಗಳಲ್ಲಿ ಅವರ ತಲೆ ಮೇಲೆ ತೊಪ್ಪಿ ಇರುತ್ತದೆ ಮತ್ತೆ ಕಿರೀಟವಿರುತ್ತದೆ. ಇವೆಲ್ಲವೂ ಇದ್ರೂ ಕೂಡ ಇದ್ರೆ ಮಾತ್ರ ಅವರು ಯಾಜಕರಾಗುತ್ತಾರೆ. ನೀವು ಹೇಳ್ತೀರಾ ನಾವು ಯಾಜಕರು ಎಂಬುದಾಗಿ, ಆದ್ರೆ ಯಾಜಕರಿಗೆ ತಕ್ಕಂತ ವೇಷಗಳು ಬಟ್ಟೆಗಳು ನಮಗಿಲ್ಲ, ನಾವು ಕೇವಲ ವಿಶ್ವಾಸಿಗಳಾಗಿದ್ದೇವೆ ಎಂಬುದಾಗಿ ಹೇಳುವಂತ ಅನೇಕ ವಿಶ್ವಾಸಿಗಳು ನಿಮ್ಮಲ್ಲಿ ಇರಬಹುದು. ಆದ್ರೆ ನಾನು ನಿಮಗೆ ಅದ್ಭುತಕರವಾದಂತ ಆಶ್ಚರ್ಯಕರವಾದಂತ ಈ ಸಂಗತಿಯನ್ನು ತಿಳಿಸುವುದಕ್ಕಾಗಿ ಇಷ್ಟಪಡುತ್ತೇನೆ. ಆ ಸತ್ಯವೇನಂತ ಹೇಳಿದ್ರೆ, ನೀವು ರಕ್ಷಿಸಲ್ಪಟ್ಟಂತ ದೀಕ್ಷಾಸ್ನಾನ ತೆಗೆದುಕೊಂಡಂತ ದೇವರ ಮಗನಾಗಿದ್ದರೆ ಮಗಳಾಗಿದ್ದರೆ ನೀವು ಒಬ್ಬ ಯಾಜಕರಾಗಿದ್ದೀರಿ ಎನ್ನುವಂತ ವಿಚಾರವನ್ನು ಹೇಳುವುದಕ್ಕಾಗಿ ನಾನು ಇಷ್ಟಪಡುತ್ತೇನೆ. ನಾವು ಹಳೆಯ ಉಡಂಬಡಿಕೆಯ ಕಾಲಕ್ಕೆ ಹೋದಾಗ ಹಳೆಯ ಉಡಂಬಡಿಕೆಯಲ್ಲಿ ದೇವರು ತನಗೋಸ್ಕರ ಒಂದು ಜನಾಂಗವನ್ನು ಆರಿಸಿಕೊಂಡಿದ್ದಾನೆ. ಇಸ್ರಾಯೇಲ್ಯರು, ಯಾಕೋಬನ ಸಂತತಿಗಳು, ಅಬ್ರಹಾಮನ ಸಂತತಿಗಳು, ಅವರನ್ನು ದೇವರು ತನ್ನ ಸಂಕಲ್ಪಗಳನ್ನು ನೆರವೇರುವುದಕ್ಕಾಗಿ, ತನ್ನ ಯೋಜನೆಗಳನ್ನು ನೆರವೇರಿಸುವುದಕ್ಕಾಗಿ ಆತನು ವಿಶೇಷವಾಗಿ ಆರಿಸಿಕೊಂಡಿದ್ದಾನೆ. ಅವರನ್ನು ಒಂದು ದೊಡ್ಡ ಜನಾಂಗವನ್ನಾಗಿಯೇ ದೇವರು ಮಾಡಿದ್ದಾನೆ. ಈ ಇಸ್ರಾಯೇಲ್ಯರು ಎಂಬುದಾಗಿ ಹೇಳುವಾಗ ಯಾಕೋಬನ 12 ಮಕ್ಕಳ ಮಕ್ಕಳು ಅಥವಾ ಆ ತಲೆಮಾರು 12 ಮಕ್ಕಳಿಂದ ಹುಟ್ಟಿದಂದವರು. ಅದರಲ್ಲಿ 12 ಮಕ್ಕಳಲ್ಲಿ ಒಬ್ಬನನ್ನು ಮತ್ತು ಆತನ ಮಕ್ಕಳನ್ನು ಅಥವಾ ಆರೋನನನ್ನು ಮತ್ತು ಆತನ ಮಕ್ಕಳನ್ನು ದೇವರು ತನಗೋಸ್ಕರ ಯಾಜಕರನ್ನಾಗಿ ದೇವರು ಆರಿಸಿಕೊಂಡಿದ್ದಾನೆ. ಅವರು ಯಾಜಕರಾಗಬೇಕು ಅಂದ್ರೆ ಈ 12 ಮಕ್ಕಳಲ್ಲಿ 12 ಕುಲದವರು ಎಂಬುದಾಗಿ, ಈ 12 ಕುಲಗಳಲ್ಲಿ ಒಂದು ಕುಲ, ಒನ್ ಟ್ರೈಬ್, ಆರೋನನ ಕುಟುಂಬ, ಆರೋನನ ಆ ಒಂದು ಟ್ರೈಬ್, ಅವರು ಏನಾಗ್ಬೇಕು, ಅವರು ಯಾಜಕ ಸೇವೆಯನ್ನು ಮಾಡಬೇಕೆಂಬುದಾಗಿ, ಲೇವಿಯರು ಅವರು ಏನಾಗ್ಬೇಕು, ಅವರು ಯಾಜಕರಾಗಬೇಕೆಂಬುದಾಗಿ ದೇವರು ಬಯಸಿದ್ದಾನೆ. ಅವರು ಅದಕ್ಕೋಸ್ಕರ ಆ ಲೇವಿಯರನ್ನು ಯಾಜಕರನ್ನಾಗಿ ದೇವರು ನೇಮಿಸಿದ್ದಾನೆ ಅಲ್ವಾ. ಇದನ್ನು ನಾವು ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಆದ್ರೆ ಒಂದು ವಚನವನ್ನು ನಾನು ಓದಲಿಕ್ಕೆ ಇಷ್ಟಪಡುತ್ತೇನೆ. ಇದು ವಿಮೋಚನಕಾಂಡ 19 ಅದರ 6 ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ಓದ್ತಾ ಇದ್ದೇವೆ. ನೀವು ನನಗೆ ಯಾಜಕ ರಾಜ್ಯವು ಪರಿಶುದ್ಧ ಜನಾಂಗವು ಆಗಿರುವಿರಿ ಎಂದು ಇಸ್ರಾಯೇಲ್ ಮಕ್ಕಳಿಗೆ ಯಾರು ಹೇಳಿದ್ದಾನೆ, ದೇವರು ಹೇಳುತ್ತಾನೆ. ಅವರನ್ನು ಕರೆದು ಬೇರ್ಪಡಿಸಿದಂತ ತನಗೋಸ್ಕರ ಆ ವಿಶೇಷ ಉದ್ದೇಶವನ್ನು ಇಟ್ಟುಕೊಂಡು ಕರೆದು ಬೇರ್ಪಡಿಸಿದಂತ ದೇವರು ಇಸ್ರಾಯೇಲ್ಯರನ್ನು ನೋಡಿಕೊಂಡು ಅವರ ಬಗ್ಗೆ ಈ 12 ಯಾಕೋಬಿನ ಮಕ್ಕಳನ್ನು ಆ 12 ಕುಲದವರನ್ನು ಎಲ್ಲರನ್ನು ಉದ್ದೇಶಿಸಿ ಆತನು ಹೇಳುವಂತ ಮಾತು ಏನಂತ ಹೇಳಿದ್ರೆ, ನೀವು ನನಗೆ ಯಾರಾಗಿದ್ದೀರಾ, ಯಾಜಕ ರಾಜ್ಯವು ಪರಿಶುದ್ಧ ಜನಾಂಗವೂ ಆಗಿದ್ದೀರಿ ಎಂಬುದಾಗಿ. ಇಡೀ ಇಸ್ರಾಯೇಲ್ಯರು ಯಾರಾಗಿದ್ದಾರೆ, ಯಾಜಕರಾಗಿದ್ದಾರೆ, ಅವರು ಯಾಜಕರಾಗಿದ್ದಾರೆ, ಅವರು ದೇವರಿಗೋಸ್ಕರ ಸೇವೆ ಮಾಡುವಂತ ದೇವರನ್ನು ಆರಾಧಿಸುವಂತ ಜನಾಂಗವಾಗಿದೆ ಎಂಬುದಾಗಿ ನಾವು ಅಲ್ಲಿ ನೋಡುತ್ತಾ ಇದ್ದೀವಿ. ಅನೇಕ ಬಾರಿ
ನಾವು ತಿಳ್ಕೊಂಡಿರುವಂತದ್ದು ಆ ಲೇವಿಯ ಕುಲದವರು ಮಾತ್ರ ಯಾಜಕ ಸೇವೆಯನ್ನು ಮಾಡ್ತಾ ಇದ್ದೇವೆ. ಅಲ್ಲಿ ಒಂದು ಅರ್ಥದಲ್ಲಿ ಇನ್ನೊಂದು ಅರ್ಥದಲ್ಲಿ ಈ ಇಸ್ರಾಯೇಲ್ಯರು ಸಂಪೂರ್ಣವಾಗಿಯೂ ದೇವರಿಗೆ ಯಾಜಕರಾಗಿದ್ದಾರೆ, ದೇವರ ಸೇವೆಯನ್ನು ಮಾಡುವಂತವರಾಗಿದ್ದಾರೆ, ದೇವರನ್ನು ಆರಾಧಿಸುವಂತವರಾಗಿದ್ದಾರೆ, ದೇವರ ಮುಂದೆ ಪ್ರಾರ್ಥನೆ ಮಾಡುವಂತವರಾಗಿದ್ದಾರೆ, ದೇವರೊಂದಿಗೆ ಅನ್ಯೋನ್ಯದಲ್ಲಿ ಇರುವುದಕ್ಕಾಗಿ ದೇವರು ಕರೆದು ಬೇರ್ಪಡಿಸಿದಂತವರಾಗಿದ್ದಾರೆ. ಹಾಗಾಗಿ ಅವರು ಯಾಜಕರಾಗಿದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇದೇ ತತ್ವವನ್ನು ನಾವು ಹೊಸ ಒಡಂಬಡಿಕೆಗೆ ಬರುವಾಗ ಅಲ್ಲಿ ಕೂಡ ನಾವು ನೋಡುತ್ತಾ ಇದ್ದೀವಿ. ಸೊ ಈ ವಿಚಾರವನ್ನು ನಾವು ಕಲಿಯುವಾಗ ಪ್ರಾರ್ಥನೆಯೊಂದಿಗೆ ಈ ವಿಚಾರವನ್ನು ಕಲಿಯೋಣ. ಯಾಕಂತ ಹೇಳಿದ್ರೆ ಈ ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ನಮಗೆ ದೇವರ ಆತ್ಮನ ವಿಶೇಷವಾದಂತ ಸಹಾಯವು ಬೇಕಾಗಿದೆ. ದೇವರ ಆತ್ಮನ ಸಹಾಯವಿಲ್ಲದೆ ಈ ಸತ್ಯವನ್ನು ಕಲಿಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಮೊದಲನೇ ಪೇತ್ರ 2ನೇ ಅಧ್ಯಾಯದಲ್ಲಿ ಈ ವಿಚಾರದ ಬಗ್ಗೆ ಪೇತ್ರನು ಬಹಳ ಸುಂದರವಾಗಿ ಅದನ್ನು ಮಾತನಾಡುತ್ತಾನೆ, ಅದನ್ನು ಹೇಳುತ್ತಾನೆ, ನಮಗೆ ಅರ್ಥವಾಗುವಂತ ಭಾಷೆಯಲ್ಲಿ ಆತನು ನಮಗೆ ತಿಳಿಯಪಡಿಸುತ್ತಾನೆ. 4ನೇ ವಾಕ್ಯದಿಂದ ಕೆಳಗೆ ಓದುತ್ತಾ ಬರುವಾಗ ನಾವು ಅಲಿಯುತ್ತೇವೆ, ನಾವು ದೇವರಿಗೋಸ್ಕರ ಕರೆದು ಬೇರ್ಪಡಿಸಲ್ಪಟ್ಟಂತ ಯಾಜಕರಾಗಿದ್ದೇವೆ ಎನ್ನುವ ಸತ್ಯವನ್ನು ನಾವು ಅಲ್ಲಿ ನೋಡ್ತಾ ಇದ್ದೀವಿ. ನೀವು ಜೀವವುಳ್ಳ ಕಲ್ಲುಗಳಾಗಿರುವಾತನ ಬಳಿಗೆ ಬಂದಿದ್ದೀರಿ. ಆ ಕಲ್ಲು ಮನುಷ್ಯರಿಂದ ನಿಜವಾಗಿಯೂ ನಿರಾಕರಿಸಲ್ಪಟ್ಟರೂ ಅದು ದೇವರಿಂದ ಆಯಲ್ಪಟ್ಟದ್ದು, ಅಮೂಲ್ಯವಾದದ್ದು ಆಯಿತು. ಯೇಸು ಕ್ರಿಸ್ತನ ಕುರಿತಾಗಿ ನಾವು ಓದುವಂತ ಮಾತಾಗಿದ್ದೀವಿ. ಆಮೇಲೆ ನಾವು ಓದುವಂತದ್ದು, ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗುವುದಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಎಂಬುದಾಗಿ ಅಲ್ಲಿ ಪೇತ್ರನು ಒಂದು ಸಾಮ್ಯದೋಪಾದಿಯಲ್ಲಿ ಆತನ ಹೇಳ್ತಾನೆ, ನೀವು ಕೂಡ ಯಾರಾಗಿದ್ದೀರಾ, ನೀವು ಸಜೀವವಾದಂತ ಕಲ್ಲುಗಳಾಗಿದ್ದೀರಾ, ಸಜೀವವಾದಂತ ಕಲ್ಲುಗಳಾಗಿ ನೀವು ಒಂದು ಮಂದಿರೋದ ಉಪಾಧಿಯಲ್ಲಿ ಕಟ್ಟುತ್ತಾ ಇರುತ್ತಾ ದೇವರ ನಿಮ್ಮನ್ನು ಕಟ್ಟುತ್ತಾ ಇದ್ದಾನೆ ಎಂಬುದಾಗಿ ನಾವು ಆತ್ಮೀಗ ಆಲಯದ ಕಲ್ಲುಗಳಾಗಿದ್ದೇವೆ ಎಂಬುದಾಗಿ ನಾವು ಅಲ್ಲಿ ಓದ್ತಾ ಇರುವಾಗ, ಮತ್ತು ಯೇಸು ಕ್ರಿಸ್ತನ ಮೂಲಕ ನೋಡಿ ಆ ವಾಕ್ಯ ನೋಡಿ, ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗವಾಗಿದ್ದೀರಿ ಎಂಬುದಾಗಿ ನಾವು 5ನೇ ವಾಕ್ಯದಲ್ಲಿ ಓದುತ್ತಾ ಇದ್ದೀವಿ. ನಾವು ದೇವರ ಆಲಯವಾಗಿದ್ದೇವೆ ಮತ್ತು ನಾವು ಆಲಯದಲ್ಲಿ ಸೇವೆ ಮಾಡುವಂತ ಪವಿತ್ರರಾದಂತ ಯಾಜಕ ವರ್ಗವಾಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಹಳೆಯ ಒಡಂಬಡಿಕೆಯ ಒಂದು ಕಾಲದಲ್ಲಿ ಈ ಆಲಯಕ್ಕೆ ತುಂಬಾ ಪ್ರಾಮುಖ್ಯತೆ ಇತ್ತು ಅಲ್ವಾ. ಆ ಆಲಯವನ್ನು ದೇವರ ಚಿತ್ತಕ್ಕೆ ಅನುಗುಣವಾಗಿ ಮೋಶೆಗೆ ಹೇಳಿದಂತೆಯೇ ಅದು ವಿಶೇಷವಾದಂತ ಕ್ರಮಗಳನ್ನು ಅಳವಡಿಸಿಕೊಂಡು ನಿರ್ಮಿಸಲ್ಪಟ್ಟಂತ ಕಟ್ಟಲ್ಪಟ್ಟಂತ ಮಂದಿರವಾಗಿತ್ತು. ಮತ್ತು ಆ ಆಲಯದಲ್ಲಿ ಉಪಯೋಗಿಸಲ್ಪಟ್ಟಂತ ವಸ್ತುಗಳಿಗೆ ನಿರ್ದಿಷ್ಟವಾದಂತ ಕಂಡೀಷನ್ ಷರತ್ತುಗಳಿತ್ತು, ಅದರ ಪ್ರಕಾರವೇ ಅದನ್ನು ಮಾಡಬೇಕಾಗಿತ್ತು. ಮತ್ತು ಆ ಎಲ್ಲ ವಸ್ತುಗಳು ಕೂಡ ದೇವರು ಏನ್ ಮಾಡಿದಾನೆ, ಶುದ್ಧಿ ಮಾಡಿದಾನೆ ಅಲ್ವಾ. ಶುದ್ಧೀಕರಿಸಲ್ಪಟ್ಟಂತ ಪಾತ್ರೆಗಳು, ಶುದ್ಧೀಕರಿಸಲ್ಪಟ್ಟಂತ ವಸ್ತುಗಳು ಆ ಒಂದು ಆಲಯದಲ್ಲಿ ಉಪಯೋಗಿಸಲ್ಪಟ್ಟಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಆಮೇಲೆ ನಾವು ಹರಡೋದಕ್ಕೆ ಓದುವಂತದ್ದು, ಆ ಆಲಯದಲ್ಲಿ ಸೇವೆ ಮಾಡುವಂತ ಜನರಿದ್ದಾರಲ್ಲ, ಲೇವಿಯರ ಮಕ್ಕಳು, ಅವರನ್ನು ದೇವರು ಈ ಸೇವೆಗಾಗಿ ಅತಿ ವಿಶೇಷವಾಗಿ ಏನ್ ಮಾಡಿದ್ದಾನೆ, ಶುದ್ಧೀಕರಿಸಿದ್ದಾನೆ ಎಂಬುದಾಗಿ. ಹಾಗಾಗಿ ಅವರು ಆ ಆಲಯದಲ್ಲಿ ಸೇವೆ ಮಾಡುತ್ತಾ ಇದ್ದರು. ಸೊ ಹಳೆಯ ಒಡಂಬಡಿಕೆಯ ಸಂಪ್ರದಾಯ ಪ್ರಕಾರ ಈ ಆಲಯಕ್ಕೆ ಪ್ರಾಮುಖ್ಯತೆ ಇದೆ. ಅದೇ ಪ್ರಕಾರ ಆಲಯದಲ್ಲಿ ಸೇವೆ ಮಾಡುವಂತ ಯಾಜಕರಿಗೆ ಸಹ ಬಹಳ ಪ್ರಾಮುಖ್ಯತೆ ಇದೆ. ಅಲ್ಲಿ ಹೊಸ ಒಡಂಬಡಿಕೆಗೆ ಬರುವಾಗ ಇಲ್ಲಿ ಕಲ್ಲಿನಿಂದ, ಮಣ್ಣಿನಿಂದ, ಇಟ್ಟಿಗೆಯಿಂದ, ಸಿಮೆಂಟ್ನಿಂದ ಕಟ್ಟಲ್ಪಡುವಂತ ಆಲಯಕ್ಕೆ ಯಾವುದೇ ಪ್ರಾಮುಖ್ಯತೆ ಇಲ್ಲ. ಈ ಕಲ್ಲುಗಳಿಂದ, ಮಣ್ಣಿನಿಂದ ಕಟ್ಟಲ್ಪಡುವಂತ ಆಲಯ ಎನ್ನುವಂಥದ್ದಕ್ಕೆ ಯಾವುದೇ ಪರಿಶುದ್ಧತೆ ಇಲ್ಲ. ಆದ್ರೆ ನಾವು ಹೊಸ ಒಡಂಬಡಿಕೆಯಲ್ಲಿ ಓದುವಂಥದ್ದು, ನಾವೇ ದೇವರ ಆಲಯವಾಗಿದ್ದೇವೆ, ನಾವು ಸಜೀವ ಕಲ್ಲುಗಳಾಗಿದ್ದೇವೆ, ಕರ್ತನಾದ ಯೇಸು ಕ್ರಿಸ್ತನು ಮೂಲೆಗಲ್ಲಾಗಿದ್ದಾನೆ, ಮತ್ತು ದೇವರು ನಮ್ಮನ್ನು ಆತನ ಜೊತೆಯಲ್ಲಿ ಒಂದು
ಆತ್ಮೀಗ ಆಲಯವನ್ನಾಗಿ ಆತನು ಕಟ್ಟಿದ್ದಾನೆ ಎಂಬುದಾಗಿ ಇದು ಬಹಳ ಪ್ರಾಮುಖ್ಯವಾದಂತಹ ಒಂದು ಅಂಶ. ಹಾಗಾಗಿ ಸಹೋದರ ಸಭೆಗಳಲ್ಲಿ ಇರುವಂತಹ ನಮಗೆ ಆಲಯಕ್ಕೆ ಕಟ್ಟಡಕ್ಕೆ ನಾವು ಯಾವುದೇ ಪ್ರಾಮುಖ್ಯತೆಯನ್ನು ಕೊಡ್ತಾ ಇಲ್ಲ. ಒಂದು ವೇಳೆ ಅನೇಕ ಆ ಪಂಗಡದವರ ಸಭೆಗಳನ್ನು ನೋಡುವಾಗ ನಮಗೆ ಅರ್ಥವಾಗುತ್ತದೆ, ಅಲ್ಲಿ ದೊಡ್ಡ ದೊಡ್ಡದಾದಂತಹ ಕಟ್ಟಡಗಳು, ವಿಶೇಷವಾದಂತಹ ಡೆಕೋರೇಷನ್ಸ್ ಅಲ್ಲಿ ನೋಡುವಾಗ ಅದರ ವೈಭವವನ್ನು ನಾವು ನೋಡ್ತಾ ಇದ್ದೇವೆ. ಆ ಆಲಯವು ಅವರಿಗೆ ಪ್ರಾಮುಖ್ಯವಾದಂತಹ ವಿಚಾರವಾಗಿದೆ. ಆ ಆಲಯವನ್ನು ಕೈ ತೋರಿಸಿದವರು ಹೇಳ್ತಾರೆ ಇದೇ ನಮ್ಮ ಚರ್ಚು ಎಂಬುದಾಗಿ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಂತದ್ದು ಆ ಆಲಯವು ಚರ್ಚ್ ಅಲ್ಲ. ಆ ಆಲಯದಲ್ಲಿ ಕೂಡಿ ಬರುವಂತ ರಕ್ಷಿಸಲ್ಪಟ್ಟಂತ ದೇವರ ಮಕ್ಕಳಾಗಿದ್ದಾರೆ ದೇವರ ಸಭೆ ಎನ್ನುವಂಥದ್ದು. ಆ ಮಕ್ಕಳ ಆ ದೇವರ ಮಕ್ಕಳೇ ಆಲಯವಾಗಿದೆ ಎನ್ನುವಂತ ಸತ್ಯವನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ನಾವೇ ದೇವರ ಆಲಯವಾಗಿದ್ದೇವೆ. ಅಷ್ಟು ಮಾತ್ರವಲ್ಲದೆ ನಾವು ದೇವರ ಯಾಜಕರಾಗಿದ್ದೇವೆ, ಪವಿತ್ರರಾದಂತ ಪವಿತ್ರ ಯಾಜಕ ವರ್ಗದವರಾಗಿದ್ದೇವೆ ಎಂಬುದಾಗಿ ನಾವಿಲ್ಲಿ ನೋಡುತ್ತಾ ಇದ್ದೇವೆ. ಆರನೇ ವಾಕ್ಯದಲ್ಲಿ ಓದ್ತೇವೆ, ಇದಲ್ಲದೆ ಈಗೋ ಜೀವನಿನಲ್ಲಿ ಮೂಲೆಗಲ್ಲು ಹೊಡಿತಾರೆ ಎಂಬುದಾಗಿ ನಾವಲ್ಲಿ ಅದು ಯೇಸು ಕ್ರಿಸ್ತನ ಬಗ್ಗೆ ಓದುವಂತ ಮಾತು. ಆಮೇಲೆ ನಾವು ಮುಂದೆ ಓದ್ತಾ ಬರುವಾಗ ಅದರ ಒಂಬತ್ತನೆಯ ವಾಕ್ಯಕ್ಕೆ ಬರುವಾಗ ನಾವು ಈ ರೀತಿಯಾಗಿ ಓದ್ತಾ ಇದ್ದೇವೆ, ಕತ್ತಲೆಯೊಳಗಿದ್ದ ನಿಮ್ಮನ್ನು ತನ್ನ ಆಶ್ಚರ್ಯಕರವಾದಂತ ಬೆಳಕಿಗೆ ಸೇರಿಸಿದ ಆತನ ಆತನ ಸ್ತುತಿಗಳನ್ನು ಪ್ರಕಟಿಸುವುದರಾಗ ಮುಂದೆ ನೀವು ಆಯಲ್ಪಟ್ಟ ವಂಶದವರು, ರಾಜರಾದ ಯಾಜಕ ವರ್ಗದವರು, ಪರಿಶುದ್ಧ ಜನಾಂಗವು ಅಸಾಮಾನ್ಯರಾದ ಜನರು ಆಗಿದ್ದೀರಿ ಎಂಬುದಾಗಿ ನಾವು ಅಲ್ಲಿ ನೋಡುತ್ತಾ ಇದ್ದೇವೆ. ಸೊ ಒಂಬತ್ತನೇ ವಾಕ್ಯಕ್ಕೆ ಬರುವಾಗ ಇನ್ನೊಂದು ಅಂಶವನ್ನು ನೋಡ್ತಾ ಇದ್ದೀವಿ. ನಾವು ಐದನೇ ವಾಕ್ಯದಲ್ಲಿ ಓದಿದ್ದೇವೆ, ನಾವು ಪರಿಶುದ್ಧರಾದಂತ ರಾಜವಂಶಸ್ಥರಾಗಿದ್ದೇವೆ ಎಂಬುದಾಗಿ. ಅದೇ ಪ್ರಕಾರ ಒಂಬತ್ತನೇ ವಾಕ್ಯಕ್ಕೆ ಬರುವಾಗ ನಾವು ಓದುವಂಥದ್ದು ನಾವು ರಾಜವಂಶಸ್ಥರಾಗಿದ್ದೇವೆ ಎಂಬುದಾಗಿ. ನಾವು ರಾಜನು ಸಹ ಆಗಿದ್ದೇವೆ. ನಾವು ಕೇವಲ ಯಾಜಕರು ಮಾತ್ರವಲ್ಲ, ನಾವು ರಾಜರು ಕೂಡ ಆಗಿದ್ದೇವೆ ಎಂಬುದಾಗಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಒಬ್ಬ ಹೊಸ ಒಡಂಬಡಿಕೆಯ ವಿಶ್ವಾಸಿಗೆ ಇರುವಂತ ಎರಡು ಪ್ರಾಮುಖ್ಯವಾದಂತ ಸ್ಥಾನಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ನಾವು ಆಳ್ವಿಕೆಯನ್ನು ನಡೆಸುವಂತ ರಾಜರಾಗಿದ್ದೇವೆ, ಅದೇ ಪ್ರಕಾರ ನಾವು ಯಾಜಕರಾಗಿದ್ದೇವೆ, ದೇವರಿಗೆ ಸೇವೆಯನ್ನು ಸಲ್ಲಿಸುವಂತ ಪ್ರಾರ್ಥಿಸುವಂತ ಯಾಜಕರಾಗಿದ್ದೇವೆ ಎನ್ನುವಂತ ಸತ್ಯವನ್ನು ನಾವು ನೋಡ್ಬೇಕಾಗಿದೆ. ಈಗ ನಾವು ಹಳೆಯ ಒಡಂಬಡಿಕೆ ಕಾಲಕ್ಕೆ ಹೋಗುವಾಗ ಈ ಯಾಜಕರು ಎನ್ನುವಂತ ಆ ಒಂದು ಶಬ್ದ ಅವರಿಗೆ ಬಹಳ ಸುಪರಿಚಿತವಾದಂತ ಶಬ್ದವಾಗಿದೆ. ಆ ಯಾಜಕ ಸೇವೆ ಎನ್ನುವಂಥದ್ದು ಹಳೆಯ ಒಡಂಬಡಿಕೆ ಕಾಲದಲ್ಲಿ ನಾವು ಧಾರಾಳವಾಗಿ ನೋಡುವಂತ ವಿಚಾರವಾಗಿದೆ. ಹಳೆಯ ಒಡಂಬಡಿಕೆ ಕಾಲದಲ್ಲಿ ಪ್ರಾಮುಖ್ಯವಾಗಿರುವಂತ ಎರಡು ಸೇವೆಗಳು ಯಾವುದು ಅಂತ ಹೇಳಿದ್ರೆ, ಒಂದು ಯಾಜಕರು ಎನ್ನುವಂತ ಸೇವೆ, ಎರಡನೇದಾಗಿ ಇರುವಂತ ಸೇವೆ ಅಂತ ಹೇಳಿದ್ರೆ ಪ್ರವಾದಿಗಳು ಎನ್ನುವಂತ ಸೇವೆ. ಯಾಜಕರು ಪ್ರವಾದಿಗಳು, ಮೋಶೆಯು ಪ್ರವಾದಿ ಆಗಿದ್ದಾನೆ, ಏಲಿಯನು ಪ್ರವಾದಿ ಆಗಿದ್ದಾನೆ, ಎಲೀಷನು ಪ್ರವಾದಿ ಆಗಿದ್ದಾನೆ, ಅದೇ ಪ್ರಕಾರ ಯಾಜಕರು ಎನ್ನುವಂತ ಸೇವೆ ಕೂಡ ನಾವು ಅಲ್ಲಿ ನೋಡ್ತಾ ಇದ್ದೀವಿ. ಈ ಪ್ರವಾದಿಗಳಿಗೂ ಯಾಜಕರಿಗೂ ಇರುವಂತಹ ವ್ಯತ್ಯಾಸ ಅಂತ ಹೇಳಿದ್ರೆ, ಪ್ರವಾದಿಗಳು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಅವರು ದೇವರ ಆಲೋಚನೆಯನ್ನು ಜನರಿಗೆ ತಿಳಿಯಪಡಿಸುವಂತವರಾಗಿದ್ದರು ಈ ಪ್ರವಾದಿಗಳು. ಹಾಗಾಗಿ ಅವರು ಆಗಾಗ ಹೇಳ್ತಾ ಇದ್ರು, ಯಹೋವನು ಹೀಗೆನ್ನುತ್ತಾನೆ, ಸೇನಾಧೀಶ್ವರನಾದಂತ ಯಹೋವನು ಹೀಗೆನ್ನುತ್ತಾನೆ ಎಂಬುದಾಗಿ ಅವರು ಸಾರಿ ಹೇಳ್ತಾ ಇದ್ರು. ದೇವರು ಅವರಿಗೆ ಹೇಳಿದಂತ ಆಲೋಚನೆಗಳು, ಸಂದೇಶಗಳು ಜನರಿಗೆ ಮುಟ್ಟಿಸುವಂತ ಸೇವೆಯನ್ನು ಅವರು ಮಾಡುತ್ತಾ ಇದ್ದರು. ಯಾವುದೇ ಭಯವಿಲ್ಲದೆ ಅವರು ಆ ಸೇವೆಯನ್ನು ಮಾಡಿದರು. ಒಂದು ವೇಳೆ ಅನೇಕ ಬಾರಿ ಅವರು ಜೀವ ಭಯದಲ್ಲಿಯೇ ಸೇವೆ ಮಾಡಿದ್ದಾರೆ ಅಂತ ಹೇಳುವಾಗ, ಅವರ ಜೀವಕ್ಕೆ ಬೆದರಿಕೆ ಇದ್ದರೂ ಕೂಡ ಅವರು ದೇವರು ಹೇಳಿದಂತ ಮಾತುಗಳು ಯಾವುದೇ ಮುಖದಾಕ್ಷಣ್ಯವಿಲ್ಲದೆ, ಯಾರ ಮುಖವನ್ನು ನೋಡಿ ಭಯಪಡದೆ, ಬೀದಿ ಇಲ್ಲದೆ ಅವರು ದೇವರು ಹೇಳಿದಂತ ಮಾತುಗಳನ್ನು ಅವರು ಜನರ ಮುಂದೆ ಅವರು ಬೀದಿ ಇಲ್ಲದೆ ಭಯವಿಲ್ಲದೆ ಸಾರಿ ಹೇಳುವಂತವರಾಗಿದ್ದರು ಈ ಪ್ರವಾದಿಗಳು. ಸೊ ಪ್ರವಾದಿಗಳ ಸೇವೆ ಅಂತ ಹೇಳಿದ್ರೆ, ದೇವರಿಂದ ಹೊಂದಿದಂತ ಮಾತುಗಳು ಜನರಿಗೆ ತಿಳಿಯಪಡಿಸುವಂತದ್ದು. ಅದೇ ಪ್ರಕಾರ ಯಾಜಕರಿಗಿರುವಂತ ಸೇವೆ ಅಂತ ಹೇಳಿದ್ರೆ, ಜನರ ಪರವಾಗಿ ದೇವರ ಮುಂದೆ ನಿಲ್ಲುವಂತದ್ದು,
ಜನರಿಗೋಸ್ಕರ ದೇವರ ಮುಂದೆ ವಿಜ್ಞಾಪನೆ ಮಾಡುವಂಥದ್ದು ಅಥವಾ ಜನರ ಪಾಪದ ಪರಿಹಾರಕ್ಕಾಗಿ ಅವರಿಗೋಸ್ಕರ ಯಜ್ಞಗಳನ್ನು ಅರ್ಪಿಸಿ ಈ ಜನರ ಪಾಪಗಳನ್ನು ಕ್ಷಮಿಸುವಂತೆ ದೇವರ ಮುಂದೆ ನಿಂದು ಅವರಿಗೋಸ್ಕರ ವಿಜ್ಞಾಪನೆ ಮಾಡುವಂತ ಸೇವೆ ಯಾಜಕರು ಮಾಡುವಂತವರಾಗಿದ್ದರು ಎಂಬುದಾಗಿ ನಾವು ನೋಡುತ್ತಾ ಇದ್ದೀವಿ. ಹಾಗಾಗಿ ಈ ಎರಡು ಸೇವೆಗಳು ಬೇರೆ ಬೇರೆ ಸೇವೆಗಳಾಗಿದ್ದವು. ಹೊಸ ಒಡಂಬಡಿಕೆಗೆ ಬರುವಾಗ ವಿಶ್ವಾಸಿಗಳಿಗೆ ಈ ಎರಡು ಸೇವೆಯನ್ನು ಕೂಡ ದೇವರು ಕೊಟ್ಟಿದ್ದಾನೆ. ನಾವು ವಿಶ್ವಾಸಿಗಳಾಗಿದ್ದೇವೆ, ನಮಗೆ ದೇವರು ಕೊಟ್ಟಿರುವಂತಹ ಸೇವೆಗಳು ಈ ಎರಡು ರೀತಿಯಲ್ಲಿ ಕೂಡ ನಾವು ಕಾಣಬೇಕು. ಮೊದಲನೇದಾಗಿ ದೇವರಿಂದ ಹೊಂದಿ ದೇವರ ಆಲೋಚನೆಗಳು ಜನರಿಗೆ ತಲುಪಿಸುವಂತ ಸೇವೆ ನಮ್ಮದಾಗಿದೆ. ಅದೇ ಪ್ರಕಾರ ಜನರ ಪರವಾಗಿ ದೇವರಿಗೋಸ್ಕರ ದೇವರ ಮುಂದೆ ಮಾತನಾಡುವಂಥದ್ದು, ಜನರಿಗೋಸ್ಕರ ದೇವರ ಮುಂದೆ ವಿಜ್ಞಾಪಿಸುವಂಥದ್ದು ನಮ್ಮ ಜವಾಬ್ದಾರಿಕೆ ಎಂಬುದಾಗಿ ಹೇಳುವುದಕ್ಕಾಗಿ ನಾನು ಇಷ್ಟಪಡುತ್ತೇನೆ. ಹಾಗಾಗಿ ಇದು ಬಹಳ ಪ್ರಾಮುಖ್ಯವಾದಂತ ಒಂದು ಸೇವೆಯನ್ನಾಗಿ ನಾವು ನೋಡುತ್ತಾ ಇದ್ದೀವಿ. ನಾವು ಓದಿದಂತ ಈ ವಾಕ್ಯ ಭಾಗಕ್ಕೆ ನಾವು ಮತ್ತೆ ತಿರುಗಿ ಬರುವುದರಿಂದ ನಾನು ಈಗ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೇನೆ. ಸೊ ಇಲ್ಲಿ ನಾವು ಹೇಳ್ತಾ ಬಂದಂತ ವಿಚಾರ ಏನ್ ಹೇಳಿದ್ರೆ, ಪ್ರತಿಯೊಂದು ವಿಶ್ವಾಸಗಳು ಕೂಡ ಯಾಜಕರಾಗಿದ್ದಾರೆ, ಅವರಿಗೆ ವಿಶೇಷವಾದಂತ ಸೇವೆ ಇದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ನಾವು ಈ ಒಂದು ಸತ್ಯವನ್ನು ಮೊದಲನೇ ಶತಮಾನದಲ್ಲಿ ಇರುವಂತ ವಿಶ್ವಾಸಿಗಳಲ್ಲಿ ನೋಡುತ್ತಾ ಇದ್ದೇವೆ. ನಾವು ಹೊಸ ಒಡಂಬಡಿಕೆಯಲ್ಲಿ ಇರುವಂತ ಗ್ರಂಥಗಳು, ಪುಸ್ತಕಗಳು, ಪತ್ರಿಕೆಗಳು ನಾವು ಓದುವಾಗ ಈ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಆದರೆ ಕಾಲಗಳು ಗತಿಸಿದ್ದಾಗ ಏನಾಗಿದೆ, ಕ್ರಿಸ್ತೀಯ ಸಭೆಯಲ್ಲಿ ಅಲ್ಲಿ ಯಾಚಕರು ಮತ್ತು ಸಾಮಾನ್ಯರಾದಂತಹ ವಿಶ್ವಾಸಿಗಳು ಎನ್ನುವಂತ ಒಂದು ವ್ಯತ್ಯಾಸವನ್ನು ನಾವು ನೋಡ್ತಾ ಬಂದಿದ್ದೇವೆ. ಅನೇಕ ವರ್ಷಗಳು ಗತಿಸಿದ್ದಾಗ ಕೆಲವರು ಏನ ಮಾಡ್ತಾರೆ, ಅವ್ರು ಹೇಳ್ತಾರೆ ನಾವು ಸಭೆಯಲ್ಲಿ ಯಾಜಕರಾಗಿದ್ದೇವೆ, ನೀವು ಕೇವಲ ವಿಶ್ವಾಸಿಗಳು ಎಂಬುದಾಗಿ ಇರುವಂತ ಒಂದು ಪದ್ಧತಿ, ಒಂದು ಸಂಪ್ರದಾಯ ಕ್ರೈಸ್ತ ಸಭೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಇದು ಕ್ರೈಸ್ತ ಸಭೆಯಲ್ಲಿ ಪ್ರಾರಂಭದ ದಿನಗಳಿಂದ ನಾವು ನೋಡುವಂತ ವಿಚಾರಗಳಲ್ಲ. ಅಪೋಸ್ತಲರು ಸಹ ನಾವು ಯಾಜಕರಾಗಿದ್ದೇವೆ, ನೀವು ಕೇವಲ ವಿಶ್ವಾಸಿಗಳಾಗಿದ್ದೀರಿ ಎಂಬುದಾಗಿ ಅವರು ಹೇಳಲಿಲ್ಲ. ಆದ್ರೆ ಕಾಲಗಳು ಗತಿಸಿದಾಗ ತಪ್ಪಾದಂತ ವಾಡಿಕೆಗಳು ನಮ್ಮ ಸಭೆಯಲ್ಲಿ ಉದ್ಭವವಾಗಿದೆ ಎನ್ನುವಂಥದ್ದು ಇತಿಹಾಸ ನಮಗೆ ಕಲಿಸುವಂತ ವಿಚಾರವಾಗಿದೆ. 15ನೇ ಶತಮಾನಕ್ಕೆ ಬಂದಾಗ ಮಾರ್ಟಿನ್ ಲೂಥರ್ ಎನ್ನುವಂತ ರೋಮನ್ ಕೆಥೋಲಿಕ್ ಸಭೆಯ ಒಬ್ಬ ಬೋಧಕರು, ಅವರು ಗುರುಗಳಾಗಿದ್ದರು, ಅವರು ಬೋಧಕರಾಗಿದ್ದರು. ಅವರು ದೇವರ ವಾಕ್ಯವನ್ನು ಓದುತ್ತಾ ಇದ್ದಾಗ ದೇವರು ಅನೇಕ ವಿಚಾರಗಳನ್ನು ಅವರಿಗೆ ತಿಳಿಯಪಡಿಸಿದ್ದಾನೆ ಮಾರ್ಟಿನ್ ಲೂಥರಿಗೆ. ಅವರು ನಮ್ಗೆ ಗೊತ್ತಿದೆ 1500 ಇಸವಿಯಲ್ಲಿ 15ನೇ ಶತಮಾನದಲ್ಲಿ ಈ ಮಾರ್ಟಿನ್ ಲೂಥರ್ ಎಂಬುವರು ಅವರು ಆ ಬಿಟ್ಟನ್ಬರ್ಗ್ನ ಆ ಒಂದು ಚರ್ಚಿನ ಗೋಡೆಯಲ್ಲಿ ಅವ್ರು ಏನ್ ಮಾಡಿದ್ದಾರೆ, 95 ಅಂಶಗಳನ್ನು ಬರೆದು ಅಂಟಿಸಿದ್ದಾರೆ. ಎಲ್ಲರೂ ಅದನ್ನು ಓದಬೇಕು ಮತ್ತು ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು ಎಂಬುದಾಗಿ ಅವರು ಬರೆದು ಅಂಟಿಸಿದ್ದಾರೆ. ಆ ಒಂದು ವಿಚಾರಗಳಲ್ಲಿ ಅನೇಕ ವಿಚಾರಗಳನ್ನು ಅವ್ರು ಬರೆದಿದ್ದಾರೆ. ಅದರಲ್ಲಿ ಒಂದು ಅಂಶ ಏನ್ ಹೇಳಿದ್ರೆ, ಈ ಯಾಜಕತ್ವ ಸೇವೆ ಎನ್ನುವಂಥದ್ದು ಅದು ಕೇವಲ ಈ ಪ್ರೀಸ್ಟ್ಗಳು ಎಂಬುದಾಗಿ ಹೇಳಿದ್ದಾರಲ್ಲ ಅವರಿಗೆ ಮಾತ್ರ ಸೇವಿತವಾಗಿರುವಂಥದ್ದು ಅಲ್ಲ, ಅದು ವಿಶ್ವಾಸಿಗಳಿಗೆ ಇರುವಂತ ವಿಚಾರವಾಗಿದೆ ಎಂಬುದಾಗಿ ಅವರು ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ, ಕ್ರೈಸ್ಟ್ ಹ್ಯಾಸ್ ಮೇಡ್ ಇಟ್ ಪಾಸಿಬಲ್ ಫಾರ್ ಅಸ್ ಟು ಬಿ ಹಿಸ್ ಫೆಲೋ ಪ್ರೀಸ್ಟ್ ಎಂಬುದಾಗಿ. ಯೇಸು ಕ್ರಿಸ್ತನು ನಾವು ಆತನ ಜೊತೆಯಲ್ಲಿ ಸೇವೆ ಮಾಡುವಂತ ಯಾಚಕರನ್ನಾಗಿ ನಮ್ಮನ್ನು ಮಾಡಿದ್ದಾನೆ ಎಂಬುದಾಗಿ ಮಾರ್ಟಿನ್ ಲೂಥರು ಆಗಿನ ಕಾಲದಲ್ಲಿ ಅವರು ಸಾರಿ ಹೇಳಿದ್ದರು. ಅವ್ರು ಹೇಳಿದ್ದಾರೆ, ಕೇವಲ ಈ ಬಿಳಿ ಬಟ್ಟೆ ಹಾಕಿಕೊಂಡವರು ಮಾತ್ರವಲ್ಲ, ಆರ್ಡಿನೇಷನ್ ಹೊಂದಿದವರು ಮಾತ್ರವಲ್ಲ, ಪ್ರತಿಯೊಂದು ವಿಶ್ವಾಸಿಗಳು ಕೂಡ, ರಕ್ಷಿಸಲ್ಪಟ್ಟಂತವರು ಪ್ರತಿಯೊಬ್ಬರು ಕೂಡ ಅವರು ಯಾಜಕರಾಗಿದ್ದಾರೆ. ದೇವರನ್ನು ಆರಾಧಿಸುವಂತ ಕೊಂಡಾಡುವಂತ ಅವಕಾಶ ದೇವರು ಅವರಿಗೆ ಕೊಟ್ಟಿದ್ದಾನೆ ಎಂಬುದಾಗಿ ಅವರು ಸಾರಿ ಹೇಳಿದ್ರು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಹಾಗಾಗಿ ಅವ್ರು ಹೇಳಿದ್ದಾರೆ, ದೇರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಲೇಟಿ ಅಂಡ್ ಕ್ಲರ್ಜಿ. ಅಂದ್ರೆ ಅಲ್ಲಿ ಸಾಮಾನ್ಯ ವಿಶ್ವಾಸಿಗಳು ಮತ್ತು ಕ್ಲರ್ಜಿ ಅಥವಾ ಯಾಚಕರು ಎಂಬುದಾಗಿ ನೀವು ಕರೆಯುತ್ತೀರಲ್ಲ, ಇವರ ಮಧ್ಯದಲ್ಲಿ ದೇವರ ಮುಂದೆ ನಿಲ್ಲುವಾಗ ಯಾವುದೇ ವ್ಯತ್ಯಾಸವಿಲ್ಲ, ನಾವೆಲ್ಲರೂ ಒಂದೇ ಲೆಕ್ಕದಲ್ಲಿದ್ದೇವೆ, ನಾವು ಒಂದೇ ಆಗಿದ್ದೇವೆ ಎಂಬುದಾಗಿ ಅವರು ಹೇಳಿದ್ದಾರೆ. ಆದ್ರೆ ಅವರು ಒಂದು ವಿಚಾರ ಒತ್ತಿ ಹೇಳಿದ್ರು,
ಎಲ್ಲರೂ ಯಾಜಕರಾಗಿದ್ದಾರೆ, ಆದ್ರೆ ಎಲ್ಲರೂ ಪಾಸ್ಟರುಗಳಲ್ಲ, ಎಲ್ಲರೂ ಸಭಾಪಾಲಕರಲ್ಲ, ಎಲ್ಲರೂ ಯಾಜಕರಾಗಿದ್ದಾರೆ ಆದ್ರೆ ಎಲ್ಲರೂ ಪ್ರಸಂಗಿಗಳಲ್ಲ ಎನ್ನುವ ಒಂದು ವಿಚಾರವನ್ನು ಅವರು ಸಾರಿ ಹೇಳಿದ್ದಾರೆ. ದೇವರ ವಾಕ್ಯವು ಕೂಡ ಹಾಗೆಯೇ ಹೇಳ್ತಾ ಇದ್ದಾರೆ, ನಾವೆಲ್ಲರೂ ಕೂಡ ಯಾಜಕರಾಗಿದ್ದೇವೆ ಆದ್ರೆ ನಾವೆಲ್ಲರೂ ಸಭಾಪಾಲಕರಲ್ಲ, ನಾವೆಲ್ಲರೂ ಯಾಜಕರಾಗಿದ್ದೇವೆ ಆದ್ರೆ ನಾವೆಲ್ಲರೂ ಬೋಧಕರಲ್ಲ ಎನ್ನುವಂತ ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಹಾಗಾದ್ರೆ ಈ ಯಾಜಕರಿಗೂ ಮತ್ತು ಸಭಾಪಾಲಕರಿಗೂ ಇರುವಂತಹ ವ್ಯತ್ಯಾಸವೇನು ಎನ್ನುವಂಥದ್ದು ನಾವು ಆಲೋಚನೆ ಮಾಡಬೇಕಾದಂತ ವಿಚಾರವಲ್ಲವೇ. ಯಾಕೆ ನಾವು ಈ ಸಭಾಪಾಲಕರನ್ನು ಪ್ರೀಸ್ಟ್ ಎಂಬುದಾಗಿ ಕರೆಯುತ್ತೇವೆ, ಕೆಲವರು ಹೇಳ್ತಾರೆ ನಾನು ಪ್ರೀಸ್ಟ್ ಎಂಬುದಾಗಿ. ನಾನು ಕೂಡ ಕೆಲವೊಮ್ಮೆ ಎಲ್ಲಾದ್ರೂ ಹೋದಾಗ ಜನರ ಹತ್ರ ನಾನು ಸಭೆಯ ಪಾಸ್ಟರ್ ಆಗಿದ್ದೇನೆ ಅಥವಾ ಸಭಾ ಹಿರಿಯನಾಗಿದ್ದೇನೆ ಅಥವಾ ನಾನು ಪೂರ್ಣಾವಧಿ ಸೇವೆಯಲ್ಲಿದ್ದೇನೆ ಎಂಬುದಾಗಿ ಹೇಳಿದರೆ ಜನರು ಹೇಳ್ತಾರೆ ನೀವು ಪ್ರೀಸ್ಟ್ ಆಗಿದ್ದೀರಾ ಎಂಬುದಾಗಿ, ಅಲ್ವಾ ಗುರುಗಳಾಗಿದ್ದೀರಾ ಎಂಬುದಾಗಿ ಅವ್ರು ಹೇಳ್ತಾರೆ. ಯಾಕಂದ್ರೆ ಈ ದಿನ ಪ್ರಸ್ತುತ ಕಾಲದಲ್ಲಿ ಇರುವಂತ ಜನರು ಹಾಗೆಯೇ ತಿಳ್ಕೊಂಡಿದ್ದಾರೆ. ಮೊದಲನೇ ಶತಮಾನದಿಂದ ಏರಿದ ಸಂಪ್ರದಾಯ ಬಂದು ಬಿಟ್ಟಿದೆ ಪ್ರಿಯರೇ. ಹಾಗಾಗಿ ನಾನು ಹೇಳಲಿಕ್ಕೆ ಇಷ್ಟಪಡುವಂತ ವಿಚಾರ, ಸಭಾ ಪಾಲನೆ ಮಾಡುವಂತವರು ಪ್ರೀಸ್ಟ್ ಆಗಿದ್ದಾರೆ, ಆದರೆ ಅವರು ಸಭೆಯಲ್ಲಿ ಇರುವಂತ ವಿಶ್ವಾಸಿಗಳಿಂದ ವಿಶೇಷವಾದಂತ ಯಾವುದೇ ಯಾಜಕತ್ವ ಸೇವೆಯನ್ನು ಮಾಡ್ತಾ ಇಲ್ಲ. ಸಭಾ ಪಾಲನೆ ಎನ್ನುವಂಥದ್ದು ಯಾಜಕರು ಮಾಡುವಂತ ಸೇವೆ ಅಲ್ಲ. ಅದೇ ನಾನು ಮೊದಲನೇದಾಗಿ ಹೇಳಿದ್ದು, ಈ ಪ್ರವಾದಿಗಳು ಎನ್ನುವಂತ ಸೇವೆ ದೇವರಿಂದ ಹೊಂದಿ ಜನರಿಗೆ ತಲುಪಿಸುವಂತ ಸೇವೆ ಆಗಿದ್ದರೆ, ಯಾಜಕರು ಎನ್ನುವಂತ ಸೇವೆ ಅದು ಜನರಿಂದ ಜನಪರವಾಗಿ ದೇವರ ಮುಂದೆ ಮಾತನಾಡುವಂತ ಸೇವೆ ಆಗಿದೆ. ಈ ಎರಡು ಸೇವೆ ಕೂಡ ಎಲ್ಲ ವಿಶ್ವಾಸಿಗಳು ಮಾಡಬೇಕಾದಂತ ವಿಚಾರವಾಗಿದೆ. ಕೇವಲ ಸಭಾ ಪಾಲಕರು ಮಾತ್ರ ಮಾಡಬೇಕಾದಂತ ವಿಚಾರವಲ್ಲ ಎನ್ನುವಂಥದ್ದು ನಾವು ತಿಳ್ಕೊಳ್ಬೇಕಾಗಿದೆ. ಇದರ ಬಗ್ಗೆ ನಾವು ಹೆಚ್ಚಿನ ಅಂಶ ತಿಳ್ಕೊಳ್ಬೇಕಾದ್ರೆ ಸಭಾ ಪಾಲಕರು ಯಾರಾಗಿದ್ದಾರೆ, ಅವರ ಸೇವೆ ಏನು ಎನ್ನುವುದು ಮತ್ತೊಂದು ಆವರ್ತನ ನಾವು ಕಲಿಯಬೇಕಾಗಿದೆ. ಆಗ ನಮಗೆ ಅರ್ಥವಾಗುತ್ತದೆ ಅವರು ಯಾವ ರೀತಿಯಲ್ಲಿ ವ್ಯತ್ಯಾಸವುಳ್ಳವರಾಗಿದ್ದಾರೆ ಎಂಬುದಾಗಿ ನಮ್ಗೆ ಅಲ್ಲಿಂದ ಅರ್ಥವಾಗುತ್ತದೆ. ಹಾಗಾಗಿ ಪೂರ್ಣಾವಧಿ ಸೇವೆಯಲ್ಲಿ ಇರುವಂತವರಾಗ್ಲಿ ಅಥವಾ ಬೇರೆ ಯಾವುದಾದ್ರೂ ಕರ್ತನ ಸೇವೆ ಮಾಡುವಂತವರಾಗ್ಲಿ, ಅವರು ಯಾಜಕರಾಗಿದ್ದಾರೆ, ಪ್ರೀಸ್ಟ್ ಎನ್ನುವಂತ ಆ ಒಂದು ಟೈಟಲ್ ತೆಗೆದುಕೊಳ್ಳುವಂಥದ್ದು ದೇವರ ವಾಕ್ಯಕ್ಕೆ ಯೋಗ್ಯವಾದಂತ ಟೈಟಲ್ ಅಲ್ಲ. ಆ ರೀತಿಯಾದಂತಹ ಒಂದು ಹುದ್ದೆ ನಾವಲ್ಲಿ ನೋಡ್ತಾ ಇಲ್ಲ. ಅವರು ಸಭಾಪಾಲಕರಾಗಿರ್ಬೋದು, ಬೋಧಕರಾಗಿರ್ಬೋದು, ಪೂರ್ಣಾವಧಿ ಸೇವಕರಾಗಿರ್ಬೋದು, ಆದ್ರೆ ಎಲ್ಲ ವಿಶ್ವಾಸಿಗಳು ಸಹ ಯಾಜಕರಾಗಿದ್ದಾರೆ ಎನ್ನುವಂತ ಸತ್ಯವನ್ನು ಈ ವಾಕ್ಯ ಭಾಗಗಳಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ನಾವು ಪ್ರಕಟಣೆ ಗ್ರಂಥದ ಒಂದನೇ ಅಧ್ಯಾಯ ಅದರ ಐದನೇ ವಾಕ್ಯ ಮತ್ತು ಆರನೇ ವಾಕ್ಯದಲ್ಲಿ ಓದ್ತಾಯಿದ್ದೇವೆ, ಆತನು ನಮ್ಮನ್ನು ಪ್ರೀತಿಸಿ ತನ್ನ ಸ್ವಂತ ರಕ್ತದಿಂದ ನಮ್ಮನ್ನು ನಮ್ಮ ಪಾಪಗಳಿಂದ ತೊಳೆದು, ಆರನೇ ವಾಕ್ಯ, ತನ್ನ ತಂದೆಯಾದ ದೇವರಿಗೆ ನಮ್ಮನ್ನು ರಾಜರನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದನು ಎಂಬುದಾಗಿ. ಯಾರು ಮಾಡಿದಾನೆ? ಯೇಸು ಕ್ರಿಸ್ತನು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನು ನಮ್ಮನ್ನು ಯಾಜಕರನ್ನಾಗಿಯೂ ಮತ್ತು ನಮ್ಮನ್ನು ರಾಜರನ್ನಾಗಿಯೂ ಮಾಡಿದ್ದಾನೆ ಎಂಬುದಾಗಿ. ಈಗ ಪಾಪದಿಂದ ತೊಳೆಯಲ್ಪಟ್ಟಂತ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂತ ನಾವೆಲ್ಲರೂ ಯಾಜಕರಾಗಿದ್ದೇವೆ ಎನ್ನುವಂತ ಸತ್ಯವನ್ನು ಮತ್ತೊಂದು ಆವೃತ್ತಿ ನಾವು ಇಲ್ಲಿ ಓದ್ತಾ ಇದ್ವಿ. ನಾವು ಮೊದಲು ಪೇತ್ರನು ಬರೆದಂತ ಪತ್ರಿಕೆಯಿಂದ ಓದಿದ್ದೇವೆ ಅದು. ಈಗ ನಾವು ಅದೇ ಪೇತ್ರನು ಬರೆದ ಪತ್ರಿಕೆಯಿಂದ ಓದಿದ್ದೇವೆ. ಈಗ ಪ್ರಕಟಣೆ ಗ್ರಂಥದಲ್ಲಿ ಯೋಹಾನು ಕೂಡ ಅದನ್ನು ಹೇಳುತ್ತಾನೆ, ಏನು, ನಾವೆಲ್ಲರೂ ಯಾಜಕರಾಗಿದ್ದೇವೆ ಎನ್ನುವಂತ ಸತ್ಯಾಂಶ. ಹಾಗಾಗಿ ಈ ಎರಡು ವಾಕ್ಯಗಳು ನಮಗೆ ಸಾಕಾಗುತ್ತದೆ, ನಾವು ಯಾಜಕರಾಗಿದ್ದೇವೆ ಎಂಬತಕ್ಕಂಥ ಆ ತತ್ವವನ್ನು ಸ್ಥಾಪನೆ ಮಾಡುವುದಕ್ಕಾಗಿ, ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಈ ಸತ್ಯಗಳು ಮಾತ್ರ ಸಾಧ್ಯವಾಗಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಇನ್ನು ನಾವು ಕೆಲವು ವಾಕ್ಯಗಳನ್ನು ಓದುವಾಗ ಅಲ್ಲಿ ಕೂಡ ನಾವು ಯಾಜಕರಾಗಿದ್ದೇವೆ ಎನ್ನುವಂಥದ್ದು ಸೂಚಿಸುವಂತ ವಿಚಾರಗಳನ್ನು ನಾವಲ್ಲಿ ನೋಡ್ತಾ ಇದ್ದೀವಿ. ನಾನು ಹೇಳಿದ್ದೇನೆ ಇಬ್ರಿಯ ಪತ್ರಿಕೆಯಲ್ಲಿ ಈ ಯಾಜಕತ್ವ ಸೇವೆಯ ಕುರಿತಾದಂತ ಅನೇಕ ವಿಚಾರಗಳನ್ನು ನೋಡ್ತಾ ಇದ್ದೀವಿ. ಯೇಸು ಕ್ರಿಸ್ತನ ಯಾಜಕತ್ವದ ಕುರಿತಾಗಿ ಮಾತ್ರವಲ್ಲ, ವಿಶ್ವಾಸಿಗಳಾದಂತ ನಾವು ಕೂಡ ಯಾಜಕರಾಗಿದ್ದೇವೆ ಎನ್ನುವಂಥದ್ದು ಸೂಚಿಸುವಂತ ಅನೇಕ ವಾಕ್ಯ ಭಾಗಗಳನ್ನು ನಾವು ಇಬ್ರಿಯದವರಿಗೆ ಬರೆದ ಪತ್ರಿಕೆಯಲ್ಲಿ ಓದುತ್ತಾ ಇದ್ದೀವಿ. ಅದರಲ್ಲಿ ಕೆಲವು ವಾಕ್ಯಗಳನ್ನು
ನಾವು ಈಗ ಓದಿಕೊಳ್ಳೋಣ. ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯ ಇದರ 19ನೇ ವಾಕ್ಯದಿಂದ 22ನೇ ವಾಕ್ಯ ತನಕ ನಾವು ಓದುವಾಗ ನಾವು ಈ ರೀತಿಯಾಗಿ ಓದ್ತಾ ಇದ್ದೀವಿ. ಹೀಗಿರುವಲ್ಲಿ ಸಹೋದರರೇ, ಯೇಸುವಿನ ರಕ್ತದ ಮೂಲಕ ಅತಿ ಪರಿಶುದ್ಧ ಸ್ಥಳದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಡಾಯಿತು. ಹೇಗೆಂದ್ರೆ ಆತನು ನಮಗೋಸ್ಕರ ಪ್ರತಿಷ್ಠಿಸಿದ ಮತ್ತು ಹೊಸ ಜೀವವುಳ್ಳ ದಾರಿಯಲ್ಲಿ ಆತನ ಶರೀರವೆಂಬ ತೆರೆಯ ಮುಖಾಂತರವೇ ಇದಾಯಿತು. ದೇವರ ಮನೆಯ ಮೇಲೆ ಮಹಾಯಾಜಕನು ನಮಗಿರುವುದರಿಂದ ನಾವು ಸತ್ಯವಾದ ಹೃದಯದಿಂದಲೂ ವಿಶ್ವಾಸದ ಪೂರ್ಣ ನಿಶ್ಚಯದಿಂದಲೂ ಕೆಟ್ಟ ಮನಸ್ಸಾಕ್ಷಿ ಪರಿಹಾರಕ್ಕಾಗಿ ಚಿಮುಕಿಸಲ್ಪಟ್ಟ ಹೃದಯವುಳ್ಳವರಾಗಿಯೂ ನಮ್ಮ ಶರೀರಗಳನ್ನು ನಿರ್ಮೂಲವಾದ ನೀರಿನಿಂದ ನಿರ್ಮಲವಾದ ನೀರಿನಿಂದ ತೊಳೆದು ಕೊಂಡವರಾಗಿ ಆತನ ಸಮೀಪಕ್ಕೆ ಬರೋಣ ಎಂಬುದಾಗಿ ನಾವು ನೋಡಿ ಅಲ್ಲಿ ಒಂದು ಚಿತ್ರವನ್ನು ನೋಡ್ತೇವೆ. ಹಳೆ ಒಡಂಬಡಿಕೆಯ ಕಾಲದಲ್ಲಿ ಈ ಯಾಜಕರು ಅವರು ಪವಿತ್ರ ಸ್ಥಳಕ್ಕೆ ಪ್ರವೇಶಿಸ್ತಾರೆ ಆರಾಧನೆಗಾಗಿ, ಸೇವೆಗಾಗಿ ವಿಶೇಷವಾದಂತಹ ಸಿದ್ಧತೆಗಳು ಬೇಕಾಗಿ. ಅದರಲ್ಲಿ ವಿಶೇಷವಾಗಿಯೂ ಅತಿ ಪವಿತ್ರವಾದಂತಹ ಸ್ಥಳಕ್ಕೆ ಪ್ರವೇಶಿಸಬೇಕಾದ್ರೆ ವಿಶೇಷ ಸಿದ್ಧತೆಗಳು ಬೇಕು. ಹಳೆ ಒಡಂಬಡಿಕೆಯಲ್ಲಿ ಓದುತ್ತೇವೆ, ಈ ಮಹಾಯಾಜಕರು ಅತಿ ಪವಿತ್ರ ಸ್ಥಳಕ್ಕೆ ಹೋಗುವಾಗ ಅವರು ಅವರ ನಡುವಿನಲ್ಲಿ ಒಂದು ಕಟ್ಟು ಉಂಟು, ಆ ಕಟ್ಟಿನಲ್ಲಿ ಒಂದು ಒಂದು ಚೈನ್ ಇರ್ತದೆ, ಹುಕ್ ಹಾಕಿ ಬಿಟ್ಟಿರ್ತಾರೆ. ಆ ಚೈನ್ ಅನ್ನು ಹೊರಗಡೆ ಇರುವಂತ ಹೊರಗಡೆ ಇರುತ್ತದೆ ಅದರ ಒಂದು ತುದಿ, ಆ ಒಂದು ತುದಿ ಅವರ ಶರೀರಕ್ಕೆ ಬೆಂದಿಸಲ್ಪಟ್ಟಿರುತ್ತೆ. ಅದು ಯಾಕೆಂತ ಹೇಳಿದ್ರೆ ಯಾವುದಾದ್ರೂ ಕಾರಣದಿಂದ ಇವರು ಆ ಪವಿತ್ರ ಸ್ಥಳಕ್ಕೆ ಯಾವಾದಾದ್ರೂ ಅಪವಿತ್ರದಿಂದ ಪ್ರವೇಶಿಸಿದ್ರೆ, ಅಯೋಗ್ಯವಾದಂತ ರೀತಿಯಲ್ಲಿ ಪ್ರವೇಶಿಸಿದ್ರೆ ಅವರು ಆ ಪವಿತ್ರವಾದಂತ ಸ್ಥಳದಲ್ಲಿಯೇ ಬಿದ್ದು ಸತ್ತು ಹೋಗ್ತಾರೆ. ಮತ್ತೆ ಬೇರೆ ಯಾರು ಕೂಡ ಆ ಸ್ಥಳಕ್ಕೆ ಪ್ರವೇಶಿಸಲು ಸಾಧ್ಯವಿಲ್ಲ. ಹಾಗಾಗಿ ಅವರ ಹೆಣವನ್ನು ಹೊರಗಡೆ ತರಬೇಕಾದ್ರೆ ಒಂದು ಚೈನ್ ಅವರ ದೇಹಕ್ಕೆ ಬೆಂದಿಸಲ್ಪಟ್ಟಿರುತ್ತೆ. ಅಂದ್ರೆ ಅದು ಪವಿತ್ರವಾದಂತ ಸ್ಥಳ, ವಿಶೇಷವಾದಂತ ಸಿದ್ಧತೆಗಳೊಂದಿಗೆ ಮಾತ್ರ ಪ್ರವೇಶಿಸುವಂತ ಸ್ಥಳ. ಈಗ ನೋಡಿ, ಈ ಒಂದು ಚಿತ್ರದಲ್ಲಿ ನಾವು ನೋಡುವಂತದ್ದು ವಿಶ್ವಾಸಿಗಳಾದಂತ ನಾವು ಆ ಪವಿತ್ರ ಸ್ಥಳಕ್ಕೆ ಪ್ರವೇಶಿಸುವಂತೆ ಕರ್ತನು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಅಲ್ಲ. ನಾವು ಆ ಪವಿತ್ರ ಸ್ಥಳಕ್ಕೆ ಪ್ರವೇಶಿಸ್ತಾ ಇದ್ದೀವಿ ಎನ್ನುವಂತ ಆ ಸೂಚನೆಯನ್ನು ನಾವಿಲ್ಲಿ ನೋಡುತ್ತಾ ಇದ್ದೀವಿ. ಪ್ರಿಯರೇ, ನಾವು ಕರ್ತನ ಪಾದ ಸನ್ನಿಧಿಗೆ ಬರಬೇಕು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಓದ್ತೀವಿ. ಕರ್ತನ ಸಮೀಪಕ್ಕೆ ಬರಬೇಕು ಎಂಬುದಾಗಿ ನಾವು ಈ ಹಳೆ ಒಡಂಬಡಿಕೆಯಲ್ಲಿ ಅತಿ ಪವಿತ್ರವಾದಂತ ಸ್ಥಳದಲ್ಲಿ ಏನಿತ್ತು, ಅಲ್ಲಿ ದೇವರು ತಾನೇ ಬಂದಿಳಿದು ತನ್ನ ಮಹಿಮೆಯಿಂದ ಆ ಸ್ಥಳವನ್ನು ತುಂಬಿಸುತ್ತಾನೆ. ಅಲ್ಲಿ ದೇವರ ಮಹಿಮೆ ಅಲ್ವಾ, ದ ಶಕೇನ ಆಫ್ ಗಾಡ್ ಎಂಬುದಾಗಿ. ಆ ಸ್ಥಳದಲ್ಲಿ ದೇವರ ಪ್ರಸನ್ನತೆ ಇದೆ. ಅಲ್ಲಿಗೆ ಪ್ರವೇಶಿಸುವಂತ ಅವಕಾಶ ಯಾರಿಗಿರ್ತದೆ, ಮಹಾಯಾಜಕನಿಗೆ ಮಾತ್ರ, ವರ್ಷಕ್ಕೊಮ್ಮೆ ಮಾತ್ರ ಇರುವಂತ ವಿಶೇಷವಾದಂತ ಒಂದು ಪದವಿ ಇದೆ. ಆದ್ರೆ ನಾವು ಈ ದೇವರ ಬಳಿಗೆ ಯಾವಾಗಲೂ ಬರುವಂತ ಒಂದು ಅವಕಾಶವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ನಾವು ಇಬ್ರಿಯರಿಗೆ ಬಂದ ಪತ್ರಿಕೆಯ 4ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ಓದ್ತೇವೆ, ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ಕೃಪೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಬಳಿಗೆ ಬರೋಣ ಎಂದ. ಧೈರ್ಯದಿಂದ ಎಲ್ಲಿಗೆ ಬರಬೇಕು, ಕೃಪಾಸನ. ಯಾವುದು ಕೃಪಾಸನ, ದೇವರ ಶಕ್ತಿಯನ್ನೇ ಬಂದು ಇಳಿಯುವಂತ ಸ್ಥಳ. ಹಳೆಯೊಡಂಬಡಿಕೆಯ ಆಲಯದಲ್ಲಿ ದೇವರು ಬಂದು ಇಳಿಯುವಂತ ಸ್ಥಳ. ಆ ಸ್ಥಳಕ್ಕೆ ಪ್ರವೇಶಿಸಬೇಕಾದ್ರೆ ವಿಶೇಷವಾದಂತ ಸಿದ್ಧತೆಗಳು ಬೇಕಾಗಿ. ಆದ್ರೆ ದೇವರು ಹೇಳ್ತಾನೆ, ದೇವರ ವಾಕ್ಯ ಹೇಳ್ತಾನೆ, ನಾವೀಗ ಆ ದೇವರ ಕೃಪಾಸನದ ಬಳಿಗೆ ಬರುವಂತ ಅವಕಾಶ ಯಾರಿಗೆ ಕೊಟ್ಟಿದ್ದಾನೆ, ನಮಗೆ ಕೊಟ್ಟಿದ್ದ. ಅದು ದೇವರ ಸಮೀಪಕ್ಕೆ ಬರಬಹುದು, ದೇವರ ಹತ್ತಿರ ಬರಬಹುದು. ಇದು ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಿಗೆ ಮಾತ್ರ ಇರುವಂತ ವಿಶೇಷತೆಯಾಗಿದೆ.
ಸೊ ದೇವರ ಯಾಚಕರಾಗಿ ದೇವರನ್ನು ಸೇವಿಸುವಂತ ಯಾಚಕರು ಎನ್ನುವಂತ ಆ ಒಂದು ಪದವಿಯನ್ನು ಹೊಂದಿದವರಾಗಿ ನಾವು ದೇವರ ಸಮೀಪಕ್ಕೆ ಬರುವಂದೇ ಕರ್ತನು ನಮಗೆ ಸಹಾಯವನ್ನು ಒದಗಿಸುತ್ತಾರೆ, ಕೃಪೆಯನ್ನು ಒದಗಿಸುತ್ತಾರೆ. ಹಾಗಾಗಿ ನಾವು ಯಾಚಕರಾಗಿದ್ದೇವೆ ಎನ್ನುವಂತ ಆ ಸತ್ಯಾಂಶವನ್ನು ನಾವು ಯಾವಾಗಲೂ ಸ್ಮರಿಸತಕ್ಕಂತ ವಿಚಾರವಾಗಿದೆ. ನಾವು ಅದು ಮರೆಯುವಂದೇ ಇಲ್ಲ. ಯಾಕಂತ ಹೇಳಿದ್ರೆ ನಾವು ದೇವರ ಸೇವೆಯನ್ನು ಮಾಡುವುದಕ್ಕಾಗಿ ದೇವರು ನಮ್ಮನ್ನು ವಿಶೇಷವಾಗಿ ಆರಿಸಿಕೊಂಡಿದ್ದಾನೆ ಎಂಬುದಾಗಿ ನಾವು ಹೇಳ್ತೇವೆ. ಸೊ ಈಗ ಈ ದೇವರ ಯಾಜಕರು ಅಥವಾ ಯಾಜಕರು ಎಂಬುದಾಗಿ ಹೇಳುವಾಗ ನಾವು ಏನು ಮಾಡಬೇಕು, ನಾವು ಯಾವ ರೀತಿಯಲ್ಲಿ ಆ ಸೇವೆಯನ್ನು ಮಾಡಬೇಕು ಎಂಬುದು. ಹಳೆ ಒಂದು ಬೆಳಿಗ್ಗೆ ಕಾಲದಲ್ಲಿ ಯಾಜಕರು ಏನು ಮಾಡ್ತಾ ಇದ್ರು, ಅವರು ಯಾವಾಗಲೂ ಆ ಒಂದು ದೇವರ ಆಲಯದ ಅಂಗಳದಲ್ಲಿ ನಿಂತುಕೊಂಡು ಅವರು ದೇವರ ಸೇವೆಯನ್ನು ಮಾಡುತ್ತಾರೆ. ಆ ಆಲಯದ ಅಂಗಳದಲ್ಲಿ ಜನರ ಪರವಾಗಿ ಯಜ್ಞಗಳನ್ನು ಅರ್ಪಿಸುವುದಕ್ಕಾಗಿ ಯಜ್ಞ ಬೇದಿಯನ್ನು ನಾವು ನೋಡ್ತೇವೆ. ಆ ಯಜ್ಞ ಬೇದಿಯಲ್ಲಿ ಯಾವಾಗಲೂ ಒಬ್ಬ ಯಾಜಕನು ನಿಂತು ಜನರ ಪರವಾಗಿ ಆತನು ಯಜ್ಞಗಳನ್ನು ದಿನಾಲು ಅರ್ಪಿಸುತ್ತಾರೆ. ಸೊ ನಾವು ಆ ಯಾಜಕರು ಎಂಬುದಾಗಿ ಹೇಳುವಾಗ ನಮ್ಮ ಮನಸ್ಸಿಗೆ ಬರುವಂತ ಆ ಒಂದು ಮೊದಲನೆಯ ಚಿತ್ರ ಯಾವುದಂತ ಹೇಳಿದ್ರೆ ಆ ಆಲಯದಲ್ಲಿ ನಿಂತುಕೊಂಡು ಸೇವೆ ಮಾಡುವಂತ ಸೇವಕರ ಆ ಯಾಜಕರ ಒಂದು ಚಿತ್ರವನ್ನು ನಮ್ಮ ಮನಸ್ಸಿಗೆ ಬರುವಂತದ್ದಾಗಿದೆ. ಹಾಗಾಗಿ ನಾವು ಮೊದಲನೇದಾಗಿ ಯಾಜಕರಾಗಿದ್ದೇವೆ. ಹಾಗಾಗಿ ಮೊದಲನೇ ಚಿತ್ರ ನಾವು ದೇವರಿಗೆ ಸಮರ್ಪಿಸಿಕೊಳ್ಳುವಂಥದ್ದು ಅಥವಾ ದೇವರಿಗೆ ಯಜ್ಞಗಳನ್ನು ಅರ್ಪಿಸುವಂಥದ್ದು ಮೊದಲನೆಯ ಅಂಶ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಸೊ ನಾವು ಯಾವ ರೀತಿಯಾದಂತ ಯಜ್ಞಗಳನ್ನು ಅರ್ಪಿಸುವಂತವರಾಗಿದ್ದೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆಯ 12:1 ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ಓದ್ತಾ ಇದ್ದೀವಿ. ಆದುದರಿಂದ ಸಹೋದರರೇ, ನೀವು ನಿಮ್ಮ ದೇಹಗಳನ್ನು ಪರಿಶುದ್ಧವೂ ದೇವರಿಗೆ ಮೆಚ್ಚಿಕೆಯೂ ಆಗಿರುವ ಸಜೀವ ಯಜ್ಞವಾಗಿ ಸಮರ್ಪಿಸಬೇಕೆಂದು ದೇವರ ಕರುಣೆಯಿಂದ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ, ಪೌಲನು ಹೇಳ್ತಾರೆ. ಸೊ ಯಾಜಕರಾದಂತ ನಾವು ಮಾಡಬೇಕಾದಂತ ಮೊದಲನೆಯ ಅಂಶ ಏನಂತ ಹೇಳಿದ್ರೆ ದೇವರಿಗೆ ಸಜೀವ ಯಜ್ಞವನ್ನು ಅರ್ಪಿಸಬೇಕು. ಏನು ಯಜ್ಞ? ಹಳೆ ಒಡಂಬಡಿಕೆಯಲ್ಲಿ ನಾವಲ್ಲಿ ನೋಡುತ್ತೇವೆ, ಅಲ್ಲಿ ಕುರಿಗಳು ಹೊತ್ತ ಅಥವಾ ಪಾರಿವಾಳಗಳು ಈ ಪ್ರಾಣಿಗಳನ್ನು ದೇವರ ಮುಂದೆ ಯಜ್ಞವನ್ನು ಅರ್ಪಿಸುವಂತ ಯಾಚಕರನ್ನು ನಾವಲ್ಲಿ ನೋಡುತ್ತೇವೆ. ಆದ್ರೆ ಹೊಸ ಒಡಂಬಡಿಕೆಗೆ ಬರುವಾಗ ಮೊದಲನೆಯ ಸಂಗತಿ ಏನ್ ಹೇಳಿದ್ರೆ ದೇವರು ಹೇಳುವಂಥದ್ದು ನೀವು ಯಾಚಕರಾಗಿದ್ದೀರಿ, ಹಾಗಾಗಿ ಮೊದಲನೇದಾಗಿ ಪ್ರಪ್ರಥಮವಾಗಿ ನೀವೇನು ಮಾಡಬೇಕು, ನಿಮ್ಮ ದೇಹಗಳನ್ನೇ ನೀವು ಯಜ್ಞವನ್ನಾಗಿ ಸಮರ್ಪಿಸಬೇಕು. ಯಾವ ರೀತಿಯ ಯಜ್ಞ? ದೇವರಿಗೆ ಮೆಚ್ಚಿಕೆಯಾಗಿರುವಂತ ಯಜ್ಞ, ಎ ಪ್ಲೀಸಿಂಗ್ ಅರೋಮಾ, ಎ ಪ್ಲೀಸಿಂಗ್ ಸ್ಯಾಕ್ರಿಫೈಸ್, ಅಕ್ಸೆಪ್ಟಬಲ್ ಸ್ಯಾಕ್ರಿಫೈಸ್, ದೇವರಿಗೆ ಮೆಚ್ಚಿಕೆಯಾದಂತ ಯಜ್ಞವನ್ನಾಗಿ ನಮ್ಮ ದೇಹಗಳನ್ನು ನಾವು ದೇವರಿಗೆ ಸಮರ್ಪಿಸಬೇಕೆಂಬುದಾಗಿ. ಬೇರೆ ನಿಮ್ಮ ದೇಹಗಳನ್ನು ನೀವು ದೇವರಿಗೆ ಸಮರ್ಪಿಸಿದ್ದೀರಾ? ಹೌದು, ನನ್ನ ದೇಹ ಅದರ ಎಲ್ಲ ಆಶೆಗಳು, ಅನೇಕ ಆಶೆಗಳು ನಮ್ಮಲ್ಲಿ ಇರುತ್ತೆ, ದೇಹದ ಆಶೆಗಳು ಎಲ್ಲ ಆಶೆಗಳು ದೇವರಿಗೆ ಸಮರ್ಪಿಸಿದ್ದೀರಾ? ನಾವು ಮೊದಲನೇದಾಗಿ ಮಾಡಬೇಕಾದ ಕಾರ್ಯ ನಮ್ಮನ್ನೇ ದೇವರಿಗೆ ಸಮರ್ಪಿಸಿಕೊಳ್ಳುವ. ನಾವು ಹೊಸ ಒಡಂಬಡಿಕೆಯಲ್ಲಿ ಓದುವಾಗ ಯೇಸು ಕ್ರಿಸ್ತನು ಯಾಜಕನಾಗಿದ್ದಾನೆ, ಯೇಸು ಕ್ರಿಸ್ತನು ಯಜ್ಞವಾಗಿ ಅರ್ಪಿಸಲ್ಪಡುವಂತ ಕುರಿಮರಿ ಕೂಡ ಆಗಿದೆ. ಇದು ಇಗೋ ಲೋಕದ ಪಾಪವನ್ನು ಹೊತ್ತುಕೊಳ್ಳುವಂತ ದೇವರ ಕುರಿಮರಿ ಎಂಬುದಾಗಿ ಯೇಸು ಕ್ರಿಸ್ತನ ಬಗ್ಗೆ ಸ್ನಾನಿಗನಾದಂತ ಯೋಹಾನ್ ಹೇಳುವಂಥದ್ದು ಆ ಯೋಹಾನ ಸುವಾರ್ತೆ 1:19 ವಾಕ್ಯದಲ್ಲಿ. ಸೊ ಯೇಸು ಕ್ರಿಸ್ತನು ಯಾಜಕನಾಗಿದ್ದಾನೆ, ಆದರೆ ಆ ಯಾಜಕನಾಗುವುದಕ್ಕಿಂತ ಮೊದಲು ಆತನೇನ್ ಮಾಡಿದ್ದಾನೆ, ತನ್ನನ್ನೇ ದೇವರಿಗೆ ಮೆಚ್ಚಿಕೆಯಾದಂತ ಯಜ್ಞವನ್ನಾಗಿ ಅರ್ಪಿಸಿದ್ದಾನೆ. ನಾವು ಬ್ರಿಯ ಪತ್ರಿಕೆಯ 1:10 ಓದ್ತೀವಿ, ಹೊತ್ತ ಹೋಮಗಳಲ್ಲಿ ನನಗೆ ಯಜ್ಞಗಳಲ್ಲಿ ನನಗೆ ನನಗೆ ಮೆಚ್ಚಿಕೆ ಇಲ್ಲ, ಹಾಗಾಗಿ ಸುರುಳಿಯಲ್ಲಿ ದೇವರ ವಾಕ್ಯದಲ್ಲಿ
ನನ್ನ ಕುರಿತಾಗಿ ಬರೆಯಲ್ಪಟ್ಟಿದೆ. ಈಗೋ ನಾನು ಬಂದಿದ್ದೇನೆ, ನನಗೆ ಒಂದು ಶರೀರ ಕೊಡಲ್ಪಟ್ಟಿದೆ, ನಾನು ಬಂದಿದ್ದೇನೆ. ಯಾವುದಕ್ಕೋಸ್ಕರ? ಯಜ್ಞವನ್ನಾಗಿ ಅರ್ಪಿಸುವುದಕ್ಕಾಗಿ, ದೇವರಿಗೆ ಮೆಚ್ಚುಗೆಯಾದಂತ ಯಜ್ಞವನ್ನಾಗಿ ನನ್ನನ್ನು ಅರ್ಪಿಸುವುದಕ್ಕಾಗಿ ನಾನು ಬಂದಿದ್ದೇನೆ ಎಂಬುದಾಗಿ ಹೇಳುವಂತ ಯೇಸು ಕ್ರಿಸ್ತನನ್ನು ನಾವು ಇಬ್ರಿಯ ಪತ್ರಿಕೆಯ 10ನೇ ಅಧ್ಯಾಯದಲ್ಲಿ, ಯೇಸು ಕ್ರಿಸ್ತನು ಆ ಯಜ್ಞದ ಕುರಿಮರಿಯಾಗಿದ್ದಾನೆ. ಅದೇ ಪ್ರಕಾರ ಯೇಸು ಕ್ರಿಸ್ತನು ಯಜ್ಞವನ್ನು ಅರ್ಪಿಸುವಂತ ಮಹಾಯಾಜಕನು ಕೂಡ ಆಗಿದ್ದಾನೆ. ಸೊ ನಾವು ಸೌಡಂಬಡಿಕೆ ವಿಶ್ವಾಸಗಳಾಗಿದ್ದುಕೊಂಡು ನಾವು ಹೇಳ್ತೇವೆ ನಾವು ಆ ಯಾಜಕರಾಗಿದ್ದೇವೆ ಎಂಬುದಾಗಿ. ನಾವು ಆ ಯಾಜಕರಾಗಬೇಕಾದ್ರೆ ನಾವು ಮೊದಲು ನಮ್ಮನ್ನು ಸಮರ್ಪಿಸಿಕೊಳ್ಳಬೇಕು, ನಮ್ಮ ದೇಹಗಳನ್ನು ದೇವರಿಗೆ ಸಮರ್ಪಿಸಿಕೊಳ್ಳಬೇಕು, ದೇಹದ ಆಶಯಗಳನ್ನು ದೇವರಿಗೆ ಸಮರ್ಪಿಸಿಕೊಳ್ಳಬೇಕು. ನಮ್ಮ ದೇಹವು ಸಂಪೂರ್ಣವಾಗಿಯೂ ದೇವರಿಗೆ ಮೆಚ್ಚುಗೆಯಾದಂತ ಯಜ್ಞಗಳನ್ನಾಗಿ ದೇವರಿಗೆ ಸಮರ್ಪಿಸಿಕೊಳ್ಳುವಂತ ಅಂಗನಲ್ಲಿ ಇರುವಂತವರಾಗಿದ್ದೇವೆ ನಾವು. ನಾವು ನೋಡ್ತೇವೆ ನಾವು ಓದಿದಂತ ವಾಕ್ಯ ಭಾಗ ಪೇತ್ರನ ಪತ್ರಿಕೆಯ 1ನೇ ಅಧ್ಯಾಯದ 4ನೇ ವಾಕ್ಯದಿಂದ ನಾವು ನೋಡಿದ್ದೇವೆ. ಅಲ್ಲಿ ಓದುವಾಗ ನಾವು ದೇವರಿಗೆ ಸಮರ್ಪಿಸುವಂತದ್ದು ಆತ್ಮೀಯ ಯಜ್ಞಗಳು ಎಂಬುದಾಗಿ ನಾವು ನೋಡಿದ್ದೇವೆ ಅಲ್ವಾ. 5ನೇ ವಾಕ್ಯದಲ್ಲಿ ಓದಿದ್ದೇವೆ, ನಾವು ಅಲ್ಲಿ ಓದಿದ್ದೇವೆ, ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದಗವರಾಗಿದ್ದೀರಿ ಎಂಬುದಾಗಿ ನಾವು ಅಲ್ಲಿ ನೋಡುತ್ತಾ ಇದ್ದೀವಿ. ಸೊ ನಾವು ದೇವರಿಗೆ ಮೆಚ್ಚುಗೆಯಾದಂತ ಯಜ್ಞಗಳನ್ನು ಅಲ್ಲಿ, ಆ ಯಜ್ಞಕ್ಕೆ ಒಂದು ವಿಶೇಷತೆಯನ್ನು ಕೊಡಲ್ಪಟ್ಟಿದೆ. ಆ ಯಜ್ಞ ಯಾವ ರೀತಿಯಾದಂತ ಯಜ್ಞ? ಆತ್ಮೀಕವಾದಂತ ಯಜ್ಞ. ಈಗ ನಾವು ಹೊತ್ತುಗಳನ್ನು ಅಥವಾ ಕುರಿಗಳನ್ನು ಯಜ್ಞವಾಗಿ ಅರ್ಪಿಸಬೇಕಾಗಿಲ್ಲ, ನಾವು ಅರ್ಪಿಸಬೇಕಾದದ್ದು ಆತ್ಮೀಕವಾದಂತ ಯಜ್ಞವನ್ನು ಅರ್ಪಿಸಬೇಕು ಎಂದು. ಈಗ ಆತ್ಮೀಕ ಯಜ್ಞ ಅಂದ್ರೆ ಏನು, ಅದರ ಅರ್ಥವೇನು ಎಂಬುದಾಗಿ ನಾವು ನೋಡುವಾಗ ನಾವು ಇಬ್ರಿಯದವರಿಗೆ ಬರೆದ ಪತ್ರಿಕೆಗೆ ಬರೋಣ. ಅಲ್ಲಿ ಅದರ 13ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ ಈ ಆತ್ಮೀಕ ಯಜ್ಞ ಏನು ಎಂಬುದಾಗಿ ನಾವು ಅಲ್ಲಿ ನೋಡ್ತಾ ಇದ್ದೇವೆ. 13:15ರಲ್ಲಿ ಓದ್ತಾ ಇದ್ದೇವೆ. ಆದ್ದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರದ ಯಜ್ಞವನ್ನು ಎಡಬಿಡದೆ ಸಮರ್ಪಿಸೋಣ, ಅಂದರೆ ನಮ್ಮ ತುಟಿಗಳಿಂದ ಆತನ ನಾಮಕ್ಕೆ ಸಲ್ಲಿಸುವ ಸ್ತೋತ್ರಗಳ ಫಲವೇ ಅದಾಗಿದೆ ಎಂಬುದಾಗಿ. ಸೊ ಆತ್ಮೀಕ ಯಜ್ಞಗಳು ಎಂಬುದಾಗಿ ಹೇಳುವಾಗ ಅದೇನು? ಸ್ತೋತ್ರದ ಯಜ್ಞ, ಸ್ತುತಿಗಳ ಯಜ್ಞ, ಆರಾಧನೆ ಎನ್ನುವಂತ ಯಜ್ಞ, ಇದನ್ನು ನಾವು ಸಮರ್ಪಿಸುವಂತವರಾಗಿದ್ದೇವೆ. ಸೊ ಯಾಜಕರಾದಂತ ನಾವು ದೇವರಿಗೆ ಮೆಚ್ಚುಗೆಯಾದಂತ ಸ್ತೋತ್ರದ, ಸ್ತುತಿಗಳ, ಆರಾಧನೆಯ, ಸಮರ್ಪಣೆಯ ಯಜ್ಞಗಳನ್ನು ಅರ್ಪಿಸುವಂತವರಾಗಿದ್ದೇವೆ. ಸೊ ಹಾಗಾಗಿ ಈ ಯಾಜಕರು ಎಂಬುದಾಗಿ ಹೇಳುವಾಗ ಎಲ್ಲರೂ ಯಾಜಕರಾಗಿ, ಎಲ್ಲರೂ ಪ್ರಾರ್ಥನೆ ಮಾಡಬೇಕಂತವರು, ಎಲ್ಲರೂ ಸ್ತುತಿಗಳನ್ನು ಅರ್ಪಿಸುವಂತವರು, ಎಲ್ಲರೂ ಆರಾಧನೆ ಮಾಡುವಂತವರಾಗಿ. ನಾವು ನೀವು ಯಾಜಕರಾದದ್ರಿಂದ ನಾವು ಆತ್ಮೀಕವಾದಂತ ಯಜ್ಞಗಳನ್ನು ದೇವರಿಗೆ ದಿನಾಲೂ ಸಮರ್ಪಿಸಿಕೊಳ್ಳುವಂತ ಅಂಗಿನಲ್ಲಿದ್ದೇವೆ ಎಂಬುದಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗಾಗಿ ನಾವು ಕಲಿತಂತ ವಿಚಾರ ಏನು ಅಂತ ಹೇಳಿದ್ರೆ, ನಾವು ಪ್ರತಿಯೊಬ್ಬರು ಕೂಡ ಯಾಜಕರಾಗಿದ್ದೇವೆ ಎಂಬುದು. ಯಾಜಕರಾಗಿದ್ದುಕೊಂಡು ದೇವರನ್ನು ಸೇವಿಸುವಂತ, ಆರಾಧಿಸುವಂತ ಒಂದು ಹಂಗಿನಲ್ಲಿ ನಾನಿದ್ದೇನೆ. ಇದರ ಇನ್ನೊಂದು ವಿಚಾರ, ಇದರ ಅಡಿಯಲ್ಲಿ ಬರುವಂತಹ ವಿಚಾರ ಏನಂತ ಹೇಳಿದ್ರೆ, ನಾವು ಎಲ್ಲರೂ ಯಾಜಕರಾಗಿದ್ದರೆ ಮತ್ತು ಯಾಜಕರು ಎಂಬುದಾಗಿ ಇನ್ನೊಂದು ಗುಂಪಿಲ್ಲ. ಕೆಲವರು ಯಾಜಕರು, ನಾವು ಸಾಮಾನ್ಯ ವ್ಯಕ್ತಿಗಳು ಎನ್ನುವಂತ ಆ ಬೋಧನೆಯನ್ನು ನಾವು ಹೊಸ ಒಡಂಬಡಿಕೆಯಿಂದ ನೋಡ್ತಾ ಇದ್ದೀವಿ. ಕೆಲವರು ಹೇಳ್ತಾರೆ, ನಾವು ನೋಡಿ ಹಳೆ ಒಡಂಬಡಿಕೆಯ ಕಾಲದಲ್ಲಿ ಯಾಜಕರು ಇದ್ದರಲ್ಲ, ಅವರು 12 ಕುಲದಲ್ಲಿ ಒಂದು ಕುಲ ಮಾತ್ರ ಆ ಒಂದು ವಿಶೇಷ ಸೇವೆಗಾಗಿ ಕರೆಯಲ್ಪಟ್ಟವರು, ಅವರು ಯಾಜಕರಾಗಿದ್ದರು, ಅವರು ಸೇವೆ ಮಾಡ್ತಾ ಇದ್ರು, ಬೇರೆ ಯಾರು ಕೂಡ ಸೇವೆ ಮಾಡಲಿಲ್ಲ ಎಂಬುದಾಗಿ ನಾವು ಅಲ್ಲಿ ನೋಡ್ತಾ ಇದ್ದೀವಿ ಅಲ್ವಾ. ಹಾಗಾಗಿ ಹೊಸ ಒಡಂಬಡಿಕೆಯಲ್ಲೂ ಕೂಡ ಆ ರೀತಿಯಾದಂತ ಕ್ರಮವಿದೆ ಎಂಬುದಾಗಿ ಹೇಳುವಂತವರು ಅನೇಕರು. ಇದಾದ್ರ ಉತ್ತರ ಎಂತ ಹೇಳಿದ್ರೆ, ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಂತದ್ದು ಇಸ್ರಾಯೇಲ್ ಎನ್ನುವಂತ ಜನಾಂಗ ಮತ್ತು ಇಬ್ರಿಯರ ಧರ್ಮ, ಆ ಧರ್ಮಕ್ಕೆ ಸಂಬಂಧಪಟ್ಟಂತ ಬೋಧನೆಗಳು, ಅದಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನು ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತಾ ಇದ್ದೀವಿ.
ಅಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ಆ ಹಳೆಯ ಒಡಂಬಡಿಕೆ ಸಂಪ್ರದಾಯ ಮುಂದುವರಿಯುವುದಿಲ್ಲ. ಯಾಕಂತ ಹೇಳಿದ್ರೆ ಈಗ ಹಳೆಯ ಮನುಷ್ಯನಿಲ್ಲ, ಹೊಸ ಮನುಷ್ಯನು. ಯೇಸು ಕ್ರಿಸ್ತನಲ್ಲಿ ಹೊಸ ಮನುಷ್ಯನು. ಆ ಹೊಸ ಮನುಷ್ಯನೇನು? ಹೊಸ ಮನುಷ್ಯನ್ ಅಂತ ಹೇಳಿದ್ರೆ ಆ ಯಹೂದಿರಿಂದಲೂ ಅನ್ಯ ಜನಾಂಗಗಳಿಂದಲೂ ದೇವರು ಆರಿಸಿಕೊಂಡಂತ ವಿಶ್ವಾಸಿಗಳ ಗುಂಪು ಕ್ರಿಸ್ತೀಯ ಸಭೆ, ಅಥವಾ ಯೇಸು ಕ್ರಿಸ್ತನ ದೇಹ ಎನ್ನುವಂತ ಸಭೆ. ಅದು ಹಳೆಯ ಒಡಂಬಡಿಕೆಯ ಮುಂದುವರಿಕೆಯಲ್ಲ. ಕೆಲವರು ಹೇಳ್ತಾರೆ ಈ ಸಭೆ ಎನ್ನುವಂಥದ್ದು ಅದು ಹಳೆಯ ಒಡಂಬಡಿಕೆ ಮುಂದುವರಿಕೆಯಾಗಿದೆ, ಹಳೆಯ ಒಡಂಬಡಿಕೆ ಅಲ್ಲಿ ಇದ್ದಂತ ಸಂಪ್ರದಾಯಗಳು ಮುಂದುವರಿಯಲ್ಪಡುತ್ತದೆ ಎಂಬುದಾಗಿ ಹೇಳುವಂತ ಅನೇಕ ವಿಶ್ವಾಸಿಗಳು, ಕೆಲವು ಮೂರ್ಖರಾದಂತ ವಿಶ್ವಾಸಿಗಳು ನಮ್ಮ ಬ್ರದರ್ನ್ ಸಭೆಗಳಲ್ಲಿ ಕೂಡ ಇದ್ದಾರೆ. ಅವ್ರು ಹೇಳ್ತಾರೆ ಈ ಸಭೆ ಎನ್ನುವಂಥದ್ದು ಹಳೆಯ ಒಡಂಬಡಿಕೆಯ ಮುಂದುವರಿಕೆ ಎಂಬುದಾಗಿ. ಆಗಲ್ಲ, ಹಳೆಯ ಒಡಂಬಡಿಕೆಯ ಮುಂದುವರಿಕೆ ಅಲ್ಲ. ಹಳೆಯ ಒಡಂಬಡಿಕೆಯಲ್ಲಿ ದೇವರು ಇಸ್ರಾಯೇಲ್ ಜನಾಂಗಗಳನ್ನು ಆರಿಸಿಕೊಂಡು ಅವರ ಮುಖಾಂತರವಾಗಿ ದೇವರು ಲೋಕದಲ್ಲಿ ಕಾರ್ಯಗಳನ್ನು ಮಾಡ್ತಾ ಇದ್ದರೆ, ದೇವರು ಹೊಸ ಒಡಂಬಡಿಕೆ ಕಾಲಕ್ಕೆ ಬರುವಾಗ ಈ ಇಸ್ರಾಯೇಲಿಯರಿಂದಲೂ ಅನ್ಯ ಜನಾಂಗಗಳಲ್ಲೊಂದಲೂ ಕರೆದು ಬೇರ್ಪಡಿಸಲ್ಪಟ್ಟಂತ ವಿಶೇಷ ಆತ್ಮೀಯ ಸಭೆಯಾದಂತ ಆತ್ಮೀಯ ರಾಜವಂಶಸ್ಥರಾದಂತ ಯಾಜಕರಾದಂತ ವಿಶ್ವಾಸಿಗಳ ಮುಖಾಂತರವಾಗಿ ಆತನ ಕಾರ್ಯವನ್ನು ಮಾಡುತ್ತಾರೆ. ಇದು ಹಳೆಯ ಒಡಂಬಡಿಕೆ ಮುಂದುವರಿಕೆ ಅಲ್ಲ, ಹೊಸದಾದಂತ ಒಂದು ವಿಚಾರವಾಗಿದೆ. ಇಟ್ಸ್ ಎ ನ್ಯೂ ಎಂಟಿಟಿ ಎಂಬುದಾಗಿ. ಇಟ್ ಇಸ್ ನಾಟ್ ಎ ಕಂಟಿನ್ಯೂಯೇಷನ್ ಆಫ್ ದಿ ಓಲ್ಡ್ ಟೆಸ್ಟ್ಮೆಂಟ್ ಯುನೋ ಕಮ್ಯುನಿಟಿ. ಇಟ್ ಈಸ್ ಎ ನ್ಯೂ ಎಂಟಿಟಿ ಇನ್ ಕ್ರೈಸ್ಟ್ ಜೀಸಸ್. ನಾವು ಯೇಸು ಕ್ರಿಸ್ತನಲ್ಲಿ ಹೊಸದಾದಂತ ವ್ಯಕ್ತಿಗಳಾಗಿದ್ದೇವೆ ಎಂಬುದಾಗಿ ನಾವು ತಿಳ್ಕೊಳ್ಳಬೇಕಾಗಿದೆ. ಈ ಹೊಸ ವ್ಯಕ್ತಿಗಳು ಅವರು ಹಳೆಯ ಒಡಂಬಡಿಕೆಯ ಸಂಪ್ರದಾಯಗಳನ್ನು ಪಾಲಿಸುವಂತವರಲ್ಲ. ಹಳೆ ಒಡಂಬಡಿಕೆಯಲ್ಲಿರುವ ವಾಕ್ಯಗಳು ಅದರದೇ ಆದಂತ ಪ್ರಾಮುಖ್ಯತೆ ಇದೆ. ಅದರ ವಿಚಾರ ನಾನು ಬೇರೆ ಅಧ್ಯಯನದಲ್ಲಿ ಹೇಳುತ್ತೇನೆ. ಹಳೆ ಒಡಂಬಡಿಕೆಯಲ್ಲಿರುವ ವಾಕ್ಯಗಳು ಇವತ್ತು ಕೂಡ ಆ ವಾಕ್ಯಗಳಿಗೆ ಅರ್ಥವಿದೆ. ನಾವು ಅದಕ್ಕೆ ಕೊಡಬೇಕಾದಂತ ಮಾನ್ಯತೆಯನ್ನು ಮತ್ತು ಗೌರವವನ್ನು ಸಲ್ಲಿಸಬೇಕಾಗಿದೆ, ಅದು ಬೇರೆ ವಿಚಾರ. ಆದ್ರೆ ಹಳೆ ಒಡಂಬಡಿಕೆಯ ಆ ಒಂದು ಆ ಧಾರ್ಮಿಕ ಕಾರ್ಯಗಳು, ಆ ಹಳೆ ಒಡಂಬಡಿಕೆಯಲ್ಲಿರುವಂತಹ ವಿಚಾರಗಳು ಪ್ರಾಥಮಿಕವಾಗಿಯೂ ಅದು ಇಸ್ರಾಯೇಲರಿಗೆ ಸಂಬಂಧಪಟ್ಟಂತ ವಿಚಾರವಾಗಿದೆ. ಆದ್ರೆ ಹೊಸ ಒಡಂಬಡಿಕೆಗೆ ಬರುವಾಗ ಆ ಹಳೆ ಒಡಂಬಡಿಕೆಯಲ್ಲಿರುವಂತಹ ಪ್ರೀಸ್ಟ್ ಹುಡ್ ಇಲ್ಲಿ ಮುಂದುವರಿಸ್ತಾ ಇಲ್ಲ. ಈಗ ನಾವು ಹೊಸ ಒಡಂಬಡಿಕೆಯ ನೂತನ ವಿಶ್ವಾಸಿಗಳಾಗಿದ್ದೇವೆ, ನೂತನ ಸಭೆಯಾಗಿದ್ದೇವೆ ಎನ್ನುವಂಥದ್ದು ನಾವು ಅರ್ಥ ಮಾಡಿಕೊಳ್ಬೇಕಾಗ. ಸೊ ಇದು ಹಳೆ ಒಡಂಬಡಿಕೆಯ ಮುಂದುವರಿಕೆ ಅಲ್ಲ. ನಂಬರ್ ಒನ್. ಎರಡನೇ ಅಂಶ, ಈ ಒಂದು ಕ್ರೈಸ್ತ ಸಭೆಯಲ್ಲಿ ನೇಮಿಸಲ್ಪಟ್ಟಂತ ಯಾಚಕರು ಇಲ್ಲ. ಅದು ತಪ್ಪಾದಂತ ಕಾರ್ಯ. ಯಾರಾದ್ರೂ ವಿಶೇಷವಾದಂತ ಬಟ್ಟೆ ಹಾಕಿಕೊಂಡು ಬಂದು ನಾನೇ ಪ್ರೀಸ್ಟ್ ಎಂಬುದಾಗಿ ಹೇಳಿದ್ರೆ ಅದು ದೇವರ ವಾಕ್ಯಕ್ಕೆ ಅನುಗುಣವಾದಂತ ವಿಚಾರವಲ್ಲ. ಎಲ್ಲರಂತ ನೋಡಿ, ಆರೋನನ ಮಕ್ಕಳಿಗೆ ವಿಶೇಷವಾದ ಬಟ್ಟೆ ಇತ್ತು, ಹಾಗಾಗಿ ನಾವು ವಿಶೇಷ ಬಟ್ಟೆಗಳು ಹಾಕೊಂಡು ಬರ್ತೇವೆ ಎಂಬುದಾಗಿ ಹೇಳಿದ್ರೆ ಅದು ತಪ್ಪು. ಆ ರೀತಿಯಾದಂತ ಕ್ರಮ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತಾ ಇಲ್ಲ, ಹೊಸ ಒಡಂಬಡಿಕೆಯಲ್ಲಿ ನೋಡ್ತಾ ಇಲ್ಲ. ಅದೆಲ್ಲ ಮನುಷ್ಯನ ಸಂಪ್ರದಾಯಗಳು, ಮನುಷ್ಯನ ಕಲ್ಪನೆಗಳು. ಅದು ಹೊಸ ಒಡಂಬಡಿಕೆಯ ತತ್ವಗಳಿಗೆ ಅನುಗುಣವಾದದ್ದಲ್ಲ. ಅವರಿಗೆ ಆ ರೀತಿಯಾದಂತ ಮಾನ್ಯತೆಯನ್ನು ಕೊಡಬೇಕಾಗಿಲ್ಲ. ಯಾರಾದ್ರೂ ಈ ಬಟ್ಟೆ ಹಾಕೊಂಡು ಬಂದ್ರೆ ಅವರಿಗೆ ವಿಶೇಷ ಮಾನ್ಯತೆ ಅನ್ನೋದು ಹೇಳಿಲ್ಲ. ಅವ್ರು ಯಾರು ನಮ್ಮಿಂದ ವಿಶೇಷಪಟ್ಟವರಲ್ಲ. ಅವರೆಲ್ಲ ಅವರು ಒಂದು ವೇಳೆ ಪ್ರೀಸ್ಟ್ ಎಂಬುದಾಗಿ ಕರೀತಾರೆ, ಆದ್ರೆ ಅವರು ನಿಜವಾದಂತ ಪ್ರೀಸ್ಟ್ ಅಲ್ಲ ಎನ್ನುವಂಥದ್ದು. ಆ ಅರ್ಥದಲ್ಲಿ ಅವರು ಹೇಳುವಂತ ಅರ್ಥದಲ್ಲಿ ಪ್ರೀಸ್ಟ್ ಅಲ್ಲ. ಅವರು ಯಶಿಸಲ್ಪಟ್ಟವರಾಗಿದ್ದರೆ, ಅವರು ದೇಶಾಸ್ನಾನ ತೆಗೆದುಕೊಂಡು ದೇವರ ಮಕ್ಕಳ ಅನ್ಯೂನದಲ್ಲಿ ಇದ್ರೆ ಅವರು ಕೂಡ ಪ್ರೀಸ್ಟ್ ಆಗಿದ್ದಾರೆ. ಇಲ್ಲದಿದ್ರೆ ಅವರು ಪ್ರೀಸ್ಟ್ ಅಲ್ಲ ಎನ್ನುವಂತ ಆ ಪ್ರೀಸ್ಟ್ ಎನ್ನುವಂತ ಮಾನ್ಯತೆ ಅವರಿಗೆ ಕೊಡಬೇಕಾದದ್ದು ಅಗತ್ಯವಿಲ್ಲ ಎನ್ನುವಂಥದ್ದು ಕೂಡ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇದು ದೇವರ ವಾಕ್ಯಕ್ಕೆ ಅನುಗುಣವಾದಂತ ವಿಚಾರ. ಒಂದು ವೇಳೆ ಇದನ್ನು ಹೇಳುವ ಕೆಲವರಿಗಾದ್ರೂ ಬೇಜಾರಾಗುತ್ತದೆ, ಯಾಕಪ್ಪ ಇವರು ಹೀಗೆ ಮಾತಾಡಿದ್ದಾರೆ ಎಂಬುದಾಗಿ. ಆದ್ರೆ ದೇವರ ವಾಕ್ಯಕ್ಕೆ ಅನುಗುಣವಾದಂತ ವಿಚಾರಗಳು ನಾವು ಹೇಳಲೇಬೇಕಾಗುತ್ತದೆ. ಅದರಲ್ಲಿ ಯಾರನ್ನು ಭಯಪಡಬೇಕಾದಂತ ಅಗತ್ಯವಿಲ್ಲ. ನಾವು ಭಯಪಡುವುದು ಇಲ್ಲ, ಯಾಕಂದ್ರೆ ದೇವರ ವಾಕ್ಯವನ್ನು ಹೇಳುವುದಕ್ಕಾಗಿ ನಾವು ಭಯಪಡುವಂತವರಲ್ಲ. ಭಯಪಡುವಂತ ಅಗತ್ಯತೆ ಇಲ್ಲ ಎಂಬುದಾಗಿ ಹೇಳಲಿಕ್ಕೆ ಇಷ್ಟ. ಹಾಗಾಗಿ ಆ ರೀತಿಯಾದಂತ ಸಂಪ್ರದಾಯಗಳು ಇರುವಂತ ಸಭೆಗಳು ದೇವರ ವಾಕ್ಯಕ್ಕೆ ವಿರೋಧವಾದಂತದ್ದು. ಅಲ್ಲಿ ದೇವರ ವಾಕ್ಯಕ್ಕೆ ಯಾವುದೇ ಮಾನ್ಯತೆಗಳಿಲ್ಲ. ಅನೇಕರು ಈಗಲೂ ಕೂಡ ಈ ಬ್ರದರ್ ಸಭೆಗಳಿಂದ ಆ ರೀತಿಯಾದಂತ ಸಭೆಗಳಿಗೆ ಹೋಗ್ತಾರೆ. ಆ ರೀತಿಯಾದ ಸಭೆಗಳಲ್ಲಿ ಅವ್ರು ಕಂಫರ್ಟಬಲ್ ಆಗಿರ್ತಾರೆ. ಕೆಲವು ಸಭೆಗಳಲ್ಲಿ ಇದ್ದಾರಲ್ಲ ಈ ವಿಶೇಷ ಬಟ್ಟೆಗಳು ಹಾಕೊಂಡು ಬರುವಂತವರು, ಪಾಸ್ಟರ್ ಅಂತ ಹೇಳ್ತಾರೆ, ಸಭಾ ಗುರುಗಳು, ಸಭಾ ಪಾಲಕರು ವಿಶೇಷ ಬಟ್ಟೆ ಹಾಕೊಂಡು ಭಾನುವಾರ ದಿವಸ ಬರ್ತಾರಲ್ಲ ಪೂಜೆಯನ್ನು ಅರ್ಪಿಸುವುದಕ್ಕಾಗಿ, ಸೇವೆ ಮಾಡೋದಕ್ಕಾಗಿ. ಈ ರೀತಿಯಾದಂತ ಕ್ರಮಗಳು ದೇವರ ವಾಕ್ಯಕ್ಕೆ ವಿರೋಧವಾದದ್ದು, ವಾಕ್ಯದಲ್ಲಿ ಇಲ್ಲದಾಗ ಒಂದು ವಿಚಾರಗಳು. ಆ ಪಂಗಡದವರು ನಿಜವಾಗಿಯೂ ದೇವರ ವಾಕ್ಯವನ್ನು ಮಾನಿ ಸನ್ಮಾನಿಸುವಂತವರಲ್ಲ. ಹಾಗಾಗಿ ಅವರ ಜೊತೆ ನಮಗೆ ಸಂಬಂಧಗಳು ಇರಬಾರದು. ಅನೇಕ
ಬ್ರಹ್ಮಸ ದೇವರು ಆ ರೀತಿಯಾದಂತಹ ಪಂಗಡದವರ ಜೊತೆಯಲ್ಲಿ ಸಂಬಂಧಗಳನ್ನು ಇಟ್ಟುಕೊಂಡಿದ್ದಾರೆ ಎನ್ನುವಂಥದ್ದು ಬಹಳ ದುಃಖಕರವಾದಂತಹ ವಿಚಾರವಾಗಿದೆ ಎಂಬುದ ಹೇಳುತ್ತಾ ನಾನು ಆ ಭಾಗದಿಂದ ಆ ಭಾಗಕ್ಕೆ ಮತ್ತೆ ಅಷ್ಟು ಹೋಗದೆ ನಾನು ಮುಂದೆ ಹೋಗ್ತೇನೆ ಪ್ರಿಯರೇ. ಸೊ ನಾವು ಕಲಿತಂತ ಪ್ರಾಮುಖ್ಯವಾದಂತಹ ವಿಚಾರ, ನಾವೆಲ್ಲರೂ ಯಾಚಕರಾಗಿದೆ. ದೇವರ ವಾಕ್ಯದಿಂದ ಹಲವಾರು ವಿಚಾರಗಳನ್ನು ಈಗ ನಮ್ಮ ಈ ಒಂದು ಊಟದ ಮುಕ್ತಾಯಕ್ಕೆ ನಾವು ಬಂದಿದ್ದೇವೆ. ನಾನು ಒಂದೆರಡು ಮಾತುಗಳನ್ನು ಹೇಳಿ ನಾನು ಈ ಮಾತನ್ನು ಇಲ್ಲಿ ನಿಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ವಿಚಾರವನ್ನು ನಾವು ಕಲಿಬೇಕಾಗಿ ಅದು ಏನಂತ ಹೇಳಿದ್ರೆ ಸ್ಥಳೀಯ ಸಭೆಗಳ ಸ್ವಾತಂತ್ರ್ಯ ಎನ್ನುವಂತ ವಿಚಾರ. ಓಕೆ, ಇದು ಸಹ ಇದಕ್ಕೆ ಸಂಬಂಧಪಟ್ಟಂತ ವಿಚಾರವಾಗಿದೆ. ಸ್ಥಳೀಯ ಸಭೆಗಳ ಸ್ವಾತಂತ್ರ್ಯ ಅಂದ್ರೆ ಪ್ರತಿಯೊಂದು ಸ್ಥಳೀಯ ಸಭೆಗಳು, ಲೋಕಲ್ ಅಸೆಂಬ್ಲೀಸ್, ಲೋಕಲ್ ಚರ್ಚಸ್, ಲೋಕಲ್ ಅಸೆಂಬ್ಲೀಸ್ ಏನಾಗಿದೆ, ಸ್ವತಂತ್ರವಾಗಿದೆ. ಯಾವ ಸ್ಥಳೀಯ ಸಭೆಯು ಮತ್ತೊಬ್ಬರ ಸಭೆ ಹೊರಗಡೆ ಇರುವಂತ ಇನ್ನೊಬ್ಬರ ಕೈ ಕೆಳಗಿರುವಂತದ್ದಲ್ಲ, ಅಥವಾ ಆ ಸಭೆಯ ಹೊರಗಡೆ ಇರುವಂತ ಯಾವುದೇ ಸಂಘ ಸಂಸ್ಥೆಗಳ ಕಮ್ಮಟ್ಟಿಗಳ ಅಡಿಯಲ್ಲಿ ಇರುವಂತದ್ದಲ್ಲ ಎನ್ನುವಂತ ಸತ್ಯವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಇದು ಬಹಳ ಪ್ರಾಮುಖ್ಯವಾದಂತ ವಿಚಾರ. ನಮ್ಮ ಸಭೆಗಳಲ್ಲಿ ಕೂಡ ತಪ್ಪಾದಂತ ವಾಡಿಕೆಗಳು ನಾವು ನೋಡ್ತಾ ಇದ್ದೀವಿ. ಅನೇಕ ಸಭೆಗಳಿಗೆ ಒಬ್ಬ ಹಿರಿಯರು, ಓಕೆ, ಒಬ್ಬರು ಒಂದು ಸಭೆಗೆ ಹೋಗದಿದ್ದರು ಕೂಡ ಅವರು ಆ ಸಭೆಯ ಹಿರಿಯರನ್ನಾಗಿ ಪರಿಗಣಿಸ್ತಾರೆ. ಅವರು ಬೇರೆಲ್ಲೋ ಇರ್ತಾರೆ. ಸಭೆಯು ಒಂದು ವೇಳೆ ಬೀದರ್ನಲ್ಲಿ ಇರ್ಬೋದು ಅಥವಾ ಬೆಲ್ಗಾಮಲ್ಲಿ ಇರ್ಬೋದು, ಈ ಹಿರಿಯರು ಎಲ್ಲಿರ್ತಾರೆ, ಬೆಂಗಳೂರಿನಲ್ಲಿ ಇರ್ತಾರೆ. ಒಂದು ವೇಳೆ ಅವರು ಅನೇಕ ವರ್ಷಗಳು ಆ ಸಭೆಯಲ್ಲಿ ಹಿರಿಯರಾಗಿದ್ದರು, ಅವ್ರು ಅಲ್ಲಿಂದ ಏನು ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋಗಿದ್ದಾರೆ, ಬೆಂಗಳೂರಿನಲ್ಲಿ ಇದ್ದಾರೆ ಅಥವಾ ಮೈಸೂರಿನಲ್ಲಿ ಇದ್ದಾರೆ, ಅಲ್ಲಿ ಇದ್ದುಕೊಂಡು ಸೇವೆ ಹಿರಿಯರು ಎಂಬುದಾಗಿ ಇಡುವಂತದ್ದು ಸಂಪ್ರದಾಯವನ್ನು ಕೂಡ ನಮ್ಮ ಇದು ದೇವರ ವಾಕ್ಯಕ್ಕೆ ವಿರೋಧವಾದ ಕಾರ್ಯ. ಸೊ ಈ ರೀತಿಯಾದ ಅನೇಕ ಈ ಸ್ಥಳೀಯ ಸಭೆಯ ಸ್ವಾತಂತ್ರ್ಯ ಎಂಬುದಾಗಿ ಹೇಳುವಾಗ ಆ ಸ್ಥಳೀಯ ಸಭೆಗೆ ಹೊರಗಡೆಯಿಂದ ಯಾವುದೇ ರೀತಿಯಾದಂತ ಏನ್ ಹೇಳಿ ಅಧಿಕಾರಗಳು ಆ ಸಭೆಯ ಮೇಲೆ ಇರಬಾರ್ದು ಯಾವುದೇ ರೀತಿಯಾದ. ಆ ಸಭೆಯ ಸದಸ್ಯರಿಂದಲೇ ನಡೆಸಲ್ಪಡ್ಬೇಕು. ಆ ಸಭೆಯ ಸದಸ್ಯರೇ ಆ ಸಭೆಯ ಅನುದಿನದ ವ್ಯವಹಾರಗಳನ್ನು ನಡೆಸಿಕೊಂಡು ಹೋಗುವಂತವರಾಗಿರ್ಬೇಕು. ಹೊರಗಡೆ ಇರುವಂತಹ ಸಹೋದರರ ಸಲಹೆಗಳು ದೇವರ ಮಕ್ಕಳ ಹಿರಿಯರ ಕಲಿತವರ ಗೊತ್ತಿದ್ದವರ ಅನುಭವಸ್ಥರ ಆ ಒಂದು ಸಲಹೆಗಳನ್ನು ನಾವು ಪಡೆಯಬಹುದು. ಆದ್ರೆ ಹೊರಗಡೆ ಇರುವಂತ ಯಾವುದೇ ವ್ಯಕ್ತಿಗಳು ಆ ಸಭೆಯ ಹಿರಿಯರು ಎನ್ನುವಂತ ಆ ಒಂದು ಅಂಶ ಬರಬಾರದು. ನಾನು ಮೊದಲನೇದಾಗಿ ನಮ್ಮ ಸಭೆಗಳ ಕುರಿತಾಗಿ ಹೇಳ್ತೇನೆ, ಆಮೇಲೆ ಬೇರೆ ಸಭೆಗಳ ಕುರಿತಾಗಿ ಹೇಳ್ಬೋದಲ್ಲ. ಯಾಕೆಂದ್ರೆ ಹೇಳಿದ್ರೆ ಅನೇಕ ಸಭೆಗಳಲ್ಲಿ ಈ ರೀತಿಯಾದಂತ ವಾಡಿಕೆಗಳನ್ನು ನೋಡ್ತಾ ಇದ್ದೀವಿ. ಅಲ್ಲಿ ಪಾಸ್ಟರ್ ಇದ್ದಾರೆ, ಅಸಿಸ್ಟೆಂಟ್ ಪಾಸ್ಟರ್ ಇದ್ದಾರೆ, ಅಸೋಸಿಯೇಟ್ ಪಾಸ್ಟರ್ ಇದ್ದಾರೆ, ಯೂತ್ ಪಾಸ್ಟರ್ ಇದ್ದಾರೆ, ಹೀಗೆ ಅನೇಕ ಪೋಸ್ಟ್ಗಳನ್ನು ಸಭೆಯಲ್ಲಿ ನೋಡ್ತಾ ಇದ್ದೀವಿ. ಇದೆಲ್ಲ ದೇವರ ವಾಕ್ಯದಲ್ಲಿ ಇರುವಂತಹ ವಿಚಾರವನ್ನು ಎಲ್ಲರೂ ಹೇಳ್ತಾರೆ. ನಮ್ಮ ಸಭೆಯಲ್ಲಿ ಏನಿದೆ, ಜೂನಿಯರ್ ಪಾಸ್ಟರ್ ಇದ್ದಾರೆ, ಸೀನಿಯರ್ ಪಾಸ್ಟರ್ ಇದ್ದಾರೆ, ಮತ್ತು ನಮ್ಮ ಸಭೆಯಲ್ಲಿ ವರ್ಷಿಪ್ ಪಾಸ್ಟರ್ ಇದ್ದಾರೆ, ಹೀಗೆ ಹಲವಾರು ರೀತಿಯಾದಂತಹ ಪಾಸ್ಟ್ಗಳು, ಪೋಸ್ಟ್ಗಳು, ಹುದ್ದೆಗಳು. ಕೆಲವರಿಗೆಲ್ಲ ಹುದ್ದೆ ಬೇಕಾಗಿದೆ, ಹಾಗಾಗಿ ಅವರು ಹುದ್ದೆಗಳನ್ನು ಕ್ರಿಯೇಟ್ ಮಾಡಿದ್ದಾರೆ. ಆದ್ರೆ ದೇವರ ವಾಕ್ಯದಲ್ಲಿ ಇದಕ್ಕೆ ಯಾವುದೇ ಸ್ಥಾನವನ್ನು ನಾವು ನೋಡುತ್ತಾ ಇದ್ದೀವಿ. ಅದೇ ಪ್ರಕಾರ ಏರಿಯಾ ಪಾಸ್ಟರ್ ಕೇಳಿದ್ರ ಶಬ್ದ, ಏರಿಯಾ ಪಾಸ್ಟರ್ ಅಥವಾ ಡಿಸ್ಟ್ರಿಕ್ಟ್ ಪಾಸ್ಟರ್ ಮತ್ತು ಬಿಷಪ್ ಎಂಬುದಾಗಿ ಹೇಳುವಾಗ ಅನೇಕ ಸಭೆಗಳ ಮೇಲೆ ಅಧಿಕಾರವನ್ನು ಹೊಂದಿರುವಂತ ಒಬ್ಬ ವ್ಯಕ್ತಿ ಬಿಷಪ್ ಎಂಬುದಾಗಿ, ಶುದ್ಧ ಮೂರ್ಖತನ. ದೇವರ ವಾಕ್ಯದಲ್ಲಿ ಈ ರೀತಿಯಾದಂತ ಯಾವುದೇ ಬೋಧನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಅವರು ಯಾವುದೋ ಕಲ್ಪನೆಯ ಲೋಕದಲ್ಲಿದ್ದಾರೆ ಹೊರತು ದೇವರ ವಾಕ್ಯದ ಬೋಧನೆಗೆ ಅನುಗುಣವಾದಂತ ತತ್ವವಲ್ಲ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಸ್ಥಳೀಯ ಸಭೆಗಳು ಕೂಡ ಸ್ವತಂತ್ರವಾಗಿದೆ. ಆ ಸಭೆಗೆ ಒಬ್ಬನೇ ಶಿರಸ್ಸು, ಕರ್ತನಾದಂತ ಯೇಸು ಕ್ರಿಸ್ತನು, ಸಭೆಯ ಶಿರಸ್ಸು ಕರ್ತನಾದಂತ ಯೇಸು ಕ್ರಿಸ್ತನು. ಪ್ರತಿಯೊಂದು ಸ್ಥಳೀಯ ಸಭೆಗಳು ಕೂಡ ಕರ್ತನಾದಂತ ಯೇಸು ಕ್ರಿಸ್ತನು ಎಂಬ ಶಿರಸ್ಸಿಗೆ ಮಾತ್ರ ಅವರು ಅಧೀನರಾಗಿದ್ದಾರೆ ಹೊರತು ಈ ಲೋಕದಲ್ಲಿ ಇರುವಂತ ಬೇರೆ ಯಾವುದೇ ಕಾರ್ಯಗಳಿಗೆ ಅವರು ಬದ್ಧರಲ್ಲ ಎನ್ನುವಂತ ವಿಚಾರವನ್ನು ಆ ದೇವರ ವಾಕ್ಯದಲ್ಲಿ ನೋಡ್ತಾ ಇದೆ. ಈ ವಿಚಾರಗಳನ್ನು ಒಂದು ವೇಳೆ ನಾವು ಕಲಿಯಬೇಕಾಗಿದೆ. ಸಮಯದ ಕೊರತೆಯಿಂದಾಗಿ ನಾನು ಆ ವಿಚಾರಕ್ಕೆ ಹೋಗುದಿಲ್ಲ. ಈಗ ನಮ್ಮ ಈ ಅಧ್ಯಯನವನ್ನು ಇಲ್ಲಿ ಮುಗಿಸೋಣ. ನಾವು ನೋಡಿದಂತ ವಿಚಾರ ಏನ್ ಹೇಳಿದ್ರೆ, ನಾವು ದೇವರನ್ನು ಆರಾಧಿಸುವಂತ ಅವಕಾಶವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಾವು ಯಾಜಕರಾಗಿ ದೇವರಿಗೆ ಆತ್ಮೀಯವಾದ ಯಜ್ಞಗಳನ್ನು ಅರ್ಪಿಸುತ್ತಾ ಜನರ ಪರವಾಗಿ ವಿಜ್ಞಾಪನೆಯನ್ನು ಮಾಡುತ್ತಾ ನಮ್ಮ ಸೇವೆಯಲ್ಲಿ ಮುಂದುವರಿಯೋಣ.
ದೇವರು ನಮ್ಮೆಲ್ಲರನ್ನು ವಿಶೇಷವಾಗಿ ಆಶೀರ್ವದಿಸಲಿ.